ओम गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परम ब्रह्म तस्मै श्री गुरवे नमः। ओम ओम नारायण नारायण। ನಿಮಗೆ ಸ್ವಲ್ಪ ಶಬ್ದ ಆಗುತ್ತಿರಬಹುದು, ಮೇಲೆ ಸ್ವಲ್ಪ ಗುರುಕುಲ ಇದೆ, ಹುಡುಗರು ಜೋರಾಗಿ ವೇದ ಮಂತ್ರಗಳು ಹೇಳ್ತಾ ಇದ್ದಾರೆ, ಸ್ವಲ್ಪ ಶಬ್ದ ಆಗಬಹುದು, ಪರವಾಗಿಲ್ಲ, ಹೆಚ್ಚೇನಾಗಲ್ಲ, ಅದರಿಂದ ಕೇಳಬಹುದು। ಅದರಿಂದ ಓಕೆ, ನಾವು ಇವತ್ತು ವೇದಾಂತ ಪರಿಭಾಷೆ ಹೇಳೋಣ ಅಂದ್ಕೊಂಡಿದ್ದೀನಿ, ಹೇಳ್ತೀನಿ ನೋಡಿ। ನಾವು ಉಪಾಸನಾ ಜ್ಞಾನಕ್ಕೆ ಭೇದವನ್ನು ಹೇಳ್ತಾ ಇದ್ದೀವಿ। ಕೆಲವರು ದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ಉಪನಿಷತ್ತಿನಲ್ಲಿ ಭಗವಂತನ ಉಪಾಸನೆ ಇದೆ ಹೊರತು ಜ್ಞಾನವೂ ಇಲ್ಲ ಎಂದು ಹೇಳಿದ್ದಾರೆ। ಜ್ಞಾನವಿಲ್ಲ ಅಂದರೆ ಶುದ್ಧ ಜ್ಞಾನವಿಲ್ಲ। ಅವರು ಜ್ಞಾನವನ್ನು ಒಪ್ಪಿಕೊಳ್ತಾರೆ, ಆದರೆ ಅವರು ಹೇಳಿರುವ ಜ್ಞಾನ ಬೇರೆ। ಅವರು ಹೇಳುವ ಜ್ಞಾನ ಸಗುಣ ಬ್ರಹ್ಮ ಒಂದು, ಅದು ಉಪಾಸನಕ್ಕೆ ಉಪಯೋಗವಾಗುವ ಜ್ಞಾನ ಒಂದು ಸಗುಣ ಬ್ರಹ್ಮ ಜ್ಞಾನ। ಎರಡನೆಯದು ಉಪಾಸನಕ್ಕೆ ಉಪಯೋಗವಾಗುವ ಜ್ಞಾನ, ಅಂದರೆ ಆ ಜ್ಞಾನದಿಂದ ನಿಮಗೆ ನೇರಾಗಿ ಪ್ರಯೋಜನವಿರಲ್ಲ। ಉಪಾಸನಕ್ಕುಪಯೋಗವಾಗುವುದು ಅಂದರೆ ಆ ಜ್ಞಾನದಿಂದ ನೇರ ಪ್ರಯೋಜನವಿಲ್ಲ, ಅದನ್ನು ಉಪಾಸನ ಮಾಡಿ ಉಪಾಸ್ಯ ಪರಮಾತ್ಮನ ರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡರೆ ಆವಾಗ ಆ ಶರೀರ ಬಿಟ್ಟ ನಂತರ ಆ ಮೊದಲು ದೇವತಾ ತಾದಾತ್ಮ್ಯವನ್ನು ಪಡ್ಕೊಂಡವನು ಶರೀರ ಬಿಟ್ಟ ನಂತರ ಆ ದೇವತಾ ಲೋಕಕ್ಕೆ ಹೋಗಿ ಆ ದೇವತಾ ಸಾಯುಜ್ಯವನ್ನು ಪಡ್ಕೊಳ್ತಾನೆ। ದೇವತಾ ಐಶ್ವರ್ಯ, ದೇವತಾ ಸಾಯುಜ್ಯ, ದೇವತಾ ಶಕ್ತಿ ಮುಂತಾದಗಳು, ಗುಣಗಳು, ಶಕ್ತಿಗಳು, ಐಶ್ವರ್ಯ, ಸಾಮೀಪ್ಯ ಮುಂತಾದವನ್ನು ಪಡ್ಕೊಳ್ತಾನೆ। ಅಂದರೆ ಈ ತರಹ ಜ್ಞಾನವೇ ಉಪನಿಷತ್ತಿನಲ್ಲಿದೆ। ನೇರ ಜ್ಞಾನ ಅಂದ್ರೇನು? ನೇರ ಜ್ಞಾನ ಅಂದರೆ ಅದು ಸಗುಣ ಬ್ರಹ್ಮ ಅಲ್ಲ, ನಿರ್ಗುಣ ಬ್ರಹ್ಮ ಒಂದು, ಎರಡನೆಯದು ಅದು ಸ್ವತಃಸಿದ್ಧ ಬ್ರಹ್ಮ, ಹೊಸದಾಗಿ ಪಡೆಯತಕ್ಕದ್ದಲ್ಲ, ತಾನೇ ಆಗಿರುವ ಸ್ವತಃಸಿದ್ಧ ಬ್ರಹ್ಮ। ತಾನೇ ಆಗಿದ್ದರೆ ಮತ್ತೆ ನನ್ನ ಅನುಭವದಲ್ಲಿ ನಾನು ಬ್ರಹ್ಮ ಅಲ್ಲ ಅನಿಸುತ್ತಾ ಇದಲ್ಲ, ನಾನು ಬ್ರಹ್ಮವಲ್ಲ, ನಾನು ಇನ್ನೊಬ್ಬರು, ಇನ್ನು ಯಾರೋ ಎಂದು ಅನಿಸುತ್ತಿದ್ದು ಕೇವಲ ಭ್ರಾಂತಿ, ಅಧ್ಯಾಸ। ಈ ಅಧ್ಯಾಸವನ್ನು ಬಿಡಿಸಿ ಸ್ವರೂಪವನ್ನು ನೇರಾಗಿ ತಿಳಿಸುತ್ತದೆ ಅಷ್ಟೇ। ಸ್ವರೂಪವನ್ನು ನೇರಾಗಿ ತಿಳಿಸುವ ಜ್ಞಾನ ಇಲ್ಲಿದೆ, ಇದು ಅನುಭವ ರೂಪ ಜ್ಞಾನ, ಅಂದರೆ ಅನುಭವದಲ್ಲಿ ಸಿದ್ಧವಾಗಿ ಇದೆ। ಅನುಭವ ಅಂದರೆ ಅನುಭವಗಳು ಎರಡು, ಉಪಾಸನದಿಂದ ಪಡೆಯತಕ್ಕ ಅನುಭವ, ಇದು ಪಡೆಯತಕ್ಕದ್ದಲ್ಲ, ತಾನು ಆಗಿ ಇದ್ದಿರುವಂಥ ಅನುಭವವನ್ನು ತಿಳ್ಕೊಳ್ಳುವುದು ಬೇಕು। ತಪ್ಪು ತಿಳುವಳಿಕೆಯನ್ನು ಸರಿ ಮಾಡಿದ್ದರೆ, ಕರೆಕ್ಷನ್ ಮಾಡಿದ್ದರೆ, ಸರಿತಿದ್ದಿದರೆ, ತಾನು ಇದ್ದೇನೆ, ಮೊದಲೇ ಇದ್ದೇನೆ, ಎಂದಿಗೂ ಇದ್ದೇನೆ ಎಂಬುವ ಸ್ವತಃಸಿದ್ಧವಾದ ಸ್ವರೂಪ ಗೊತ್ತಾಗ್ತದೆ। ಇದು ಈ ತರಹ ಜ್ಞಾನವೂ ಇದೆ, ಸ್ವತಃಸಿದ್ಧ ಬ್ರಹ್ಮ। ಸ್ವತಃಸಿದ್ಧ ಬ್ರಹ್ಮ ತಾನೇ ಆದರೆ ತಾನು ಹೇಗಿದ್ದಾನೆ ಅಂದರೆ, ನಾನು ಹಾಗಿದ್ದೇನೆ, ಹೀಗಿದ್ದೇನೆ, ಅಷ್ಟು ಇಷ್ಟು, ಆ ಗುಣ, ಈ ಗುಣ, ಗುಣಗಳು ದೊಡ್ಡವೇ ನೋಡಿ, ಗುಣಗಳು ದೊಡ್ಡ ಗುಣಗಳು ಇರಬಹುದು, ಅಲ್ಪ ಗುಣಗಳು ಇರಬಹುದು, ಸದ್ಗುಣಗಳು ಇರಬಹುದು। ಸಿ ಗುಣಗಳಲ್ಲಿ ಎರಡು ಬಗೆ, ಹೆಚ್ಚಿನ ಗುಣಗಳು, ಕಮ್ಮಿ ಗುಣಗಳು, ಕೆಟ್ಟ ಗುಣಗಳು, ಸದ್ಗುಣಗಳು। ಸದ್ಗುಣವನ್ನು ಕೆಟ್ಟ ಗುಣದಿಂದ ಹೋಲಿಸಿದ್ದರೆ ದೊಡ್ಡದೇ ಅಲ್ಲವೇ, ದುರ್ಗುಣದಿಂದ
ಹೋಲಿಸಿದ್ದರೆ ಸದ್ಗುಣ ದೊಡ್ಡದೇ, ಆದರೆ ಸದ್ಗುಣಕ್ಕೆ ಒಂದು ಪರಿಮಿತಿ ಇರುತ್ತದೆ. ಸದ್ಗುಣಕ್ಕೆ ಪರಿಮಿತಿ ಏನು? ಸದ್ಗುಣವು ಒಂದಾನೊಂದು ಸಂದರ್ಭದಲ್ಲೇ ಅನುಗ್ರಹ ಮಾಡ್ತದೆ, ಒಂದು ಕೆಲಸಕ್ಕೆ ಉಪಯೋಗವಾಗ್ತದೆ. ಒಂದು ಗುಣ ಒಂದು ಕ್ರಿಯೆಯಲ್ಲಿ ಒಂದು ಕರ್ಮ ಫಲ ಕೊಡ್ತದೆ. ಒಂದು ಈಶ್ವರನ ಅನುಗ್ರಹ ನಮಗೆ ಆಯಾ ಕರ್ಮಗಳಲ್ಲಿ ಆಯಾ ಪರಿಸ್ಥಿತಿಗಳಲ್ಲಿ ಅನುಗ್ರಹ ಮಾಡ್ತದೆ ನಮಗೆ. ನಿಮಗೆ ಒಂದು ಶಕ್ತಿ ಇದೆ ಅಂದರೆ, ಹಣ ಇದೆ ಅಂದರೆ, ಅಧಿಕಾರವಿದೆ ಅಂದರೆ, ಅಧಿಕಾರವು ಏನಾಗುತ್ತದೆ? ಅಧಿಕಾರವನ್ನು ಬಳಸಿದ್ದರೆ ನಿಮಗೆ ಆನಂದ. ಹಣ ಇದೆ, ಹಣ ಸುಮ್ಮನೆ ಬ್ಯಾಂಕ್ನಲ್ಲಿ ಇಟ್ಕೊಂಡರೆ ಪ್ರಯೋಜನವಿಲ್ಲ. ಅದನ್ನು ಬಳಸಿಕೊಂಡು ಏನಾದರೂ ವಸ್ತು ಬೇಕು, ಮನೆ ಬೇಕು ಅಂದರೆ ಕೊಂಡುಕೊಂಡರೆ ಆ ಹಣದ ಅನುಭವ ನಿಮಗೆ ಬರುತ್ತದೆ ಅಲ್ಲವೇ. ಹಾಗೆಯೇ ಅಧಿಕಾರ ಅನುಭವ ಅಷ್ಟೇ. ಸುಮ್ಮನೆ ಅಧಿಕಾರವಿದೆ, ನೀವೇನೋ ಆಜ್ಞೆ ಮಾಡ್ತಾ ಇಲ್ಲ, ಕೆಲಸ ಮಾಡಿಸ್ಕೊಳ್ತಾ ಇಲ್ಲ. ಕೆಲಸ ಮಾಡಿಸ್ಕೊಳ್ಳುವುದಕ್ಕೆ ಅಧಿಕಾರ ಇರುತ್ತದೆ. ನೀವು ಹೇಳಿಬಿಟ್ರೆ ಸಾಕು, ಎಲ್ಲರೂ ಹೆದರ್ಕೊಂಡು ಮಾಡ್ತಾರೆ, ನಿಮ್ಮ ಅಧಿಕಾರವನ್ನು ನೋಡಿ ಮಾಡ್ತಾರೆ. ಅಂದರೆ ಅಧಿಕಾರದಿಂದ ಕೆಲವು ಕೆಲಸಗಳಾಗುತ್ತವೆ, ವಸ್ತುಗಳು ಸಿಗ್ತವೆ, ಪರಿಸ್ಥಿತಿಗಳು ಸಿಗ್ತವೆ. ಹಾಗೆ ಈ ಭಗವಂತನ ವಿಭೂತಿ, ಐಶ್ವರ್ಯ, ಮಹಿಮೆ, ಸದ್ಗುಣಗಳು, ಶಕ್ತಿ ಇವುಗಳಿಂದ ನಮಗೆ ಕೆಲವು ವಸ್ತುಗಳು, ಭೋಗವಸ್ತುಗಳು ಅನುಭವಕ್ಕೆ ಬರುತ್ತವೆ. ಅದರಿಂದ ಸಗುಣದ ಪ್ರಯೋಜನವೇನೆಂದರೆ, ನಮ್ಮ ಭೋಗಕ್ಕೆ ಅನುಕೂಲವಾಗಿರುವ ಗುಣಗಳು, ಶಕ್ತಿಗಳು, ವಸ್ತುಗಳನ್ನು ಅವಿರುತ್ತವೆ, ಭೋಗವನ್ನು ತಂದುಕೊಡ್ತವೆ. ಆದ್ದರಿಂದ ಸಗುಣ ಉಪಾಸನದಿಂದ ಒಂದು ಬಗೆಯಾದ ಶಕ್ತಿ, ಗುಣ, ಸಾಮರ್ಥ್ಯ ಬೆಳೆಯುತ್ತೆ. ಛಾಂದೋಗ್ಯದಲ್ಲಿ ಒಂದು ಕಡೆ ಹೇಳ್ತಾರೆ, ಸಂಕಲ್ಪ ದೇವತಸ್ಯ ಸಮುತ್ತಿಷ್ಠಂತಿ. ಅವರು ಯೋಚನೆ ಮಾಡಿದರೆ ಸಾಕು, ಸಂಕಲ್ಪ ಮಾಡಿದರೆ ಸಾಕು, ಯಾವುದು ಬೇಕಂದರೆ ಅದು ಬಂದುಬಿಡ್ತದೆ. ಎಷ್ಟು ಆನಂದ ನೋಡಿ. ಇದು ಶಕ್ತಿಯ ಮಹಿಮೆ, ಗುಣದ ಮಹಿಮೆ, ಸಾಮರ್ಥ್ಯದ ಮಹಿಮೆ. ಆದರೆ ಇನ್ನೊಂದು ಬ್ರಹ್ಮ ಇದೆ. ಇದು ಒಂದಾನೊಂದು ಬ್ರಹ್ಮದ ಗುಣ ಅಲ್ಲ, ಒಂದಾನೊಂದು ಬ್ರಹ್ಮದ ಶಕ್ತಿ ಅಲ್ಲ, ಗುಣ ಅಲ್ಲ, ಸಾಮರ್ಥ್ಯ ಅಲ್ಲ. ಗುಣಶಕ್ತಿ ಸಾಮರ್ಥ್ಯಗಳನ್ನು ಮೀರಿ ಇರುವುದು. ನಿರ್ಗುಣ ಅಂದ್ರೇನು? ಗುಣರಹಿತ ಅಲ್ಲ, ಗುಣಗಳನ್ನು ದಾಟಿರುವಂಥದ್ದು. ನಿರ್ಗುಣ ಅಂದರೆ ದುರ್ಗುಣ ಎಂದು ತಿಳ್ಕೊಂಡು ಬಿಟ್ಟರು ಜನರು. ನಿರ್ಗುಣ ಅಂದರೆ ಗುಣವೇ ಇಲ್ಲ, ಅಯ್ಯೋ ಪಾಪ, ಗುಣವಿಲ್ಲ ಎಂದಲ್ಲ. ಗುಣಗಳೆಲ್ಲ ತಾನೇ, ಆ ಗುಣಗಳನ್ನು ದಾಟಿ ಇರುತ್ತಾನೆ ಅಷ್ಟು. ಅಂದರೆ ಗುಣಗಳಿಗೆ ಮೀರಿ ಇರುವವನು ಎಂದು ಅರ್ಥವೇ ಹೊರತು, ಗುಣಗಳಿಗೆ ಇಲ್ಲದವನು ಅಂದರೆ ಅಯ್ಯೋ ಪಾಪ ಗುಣಗಳು ಇಲ್ಲ. ಗುಣಗಳು ಇಲ್ಲ ಅಂದರೆ ಗುಣರಹಿತ ಅಂದ್ಕೊಳ್ತಾರೆ, ಅಥವಾ ದುರ್ಗುಣ. ಗುಣರಹಿತ ಅಂದರೆ ಎರಡು ಅರ್ಥ ಬರುತ್ತೆ. ಒಂದು, ಯಾವ ಗುಣ ಇಲ್ಲ, ಏನಿಲ್ಲದ, ಖಾಲಿ ಖಾಲಿ ಅನಿಸುತ್ತದೆ. ಅಥವಾ ದುರ್ಗುಣಗಳಿವೆ ಅನಿಸುತ್ತದೆ. ದುರ್ಗುಣವಿದ್ದರೆ ಅವರಿನಲ್ಲಿ ಏನು ಗುಣವಿಲ್ಲ ಹೇಳ್ತಾರೆ ಅಲ್ಲವೇ. ಅಥವಾ ದುರ್ಗುಣವಾಗಲಿ ಸಗುಣ ಆಗಲಿ ಏನಿಲ್ಲ ಅಂದರೆ ಪೂರ್ತಿ ನೀರಸ, ಚಪ್ಪಗೆ ಇರುತ್ತದೆ ನೋಡಿ, ಯಾವ ರುಚಿ ಇಲ್ಲ. ಕೆಟ್ಟ ರುಚಿ ಬೇರೆ, ಯಾವ ರುಚಿ ಇಲ್ಲದೆ ಬೇರೆ, ಸಪ್ಪಗೆ ಇರುತ್ತದೆ ನೋಡಿ ಹಾಗೆ. ಅದು ಹಾಗಲ್ಲ, ಎಲ್ಲ ಗುಣಗಳನ್ನು ಮೀರಿ ಇರುತ್ತಾನೆ. ಅಂದರೆ ಅರ್ಥವೇನು? ಅನೇಕ ಗುಣಗಳುಳ್ಳವನಾಗಿ ಗುಣಗಳಿಂದ ಆಗುವಂಥ ಪರಿಮಿತಿಯನ್ನು ದಾಟಿ, ಅಂದರೆ ಗುಣಗಳನ್ನು ಬಳಸಿಕೊಂಡು ಏನೋ ಫಲವನ್ನು ಪಡೆಯಬೇಕಾಗಿಲ್ಲ. ಸಿ ಗುಣಗಳಿಂದ ನಷ್ಟವಿನವನು ಗುಣಗಳೇ ಇರಲಿ, ಪರಮಾತ್ಮ ತಪ್ಪೇನು. ಗುಣಗಳಿದ್ದರೆ ಏನಾಗುತ್ತದೆ ನಿಮಗೆ ಹೇಳ್ತೀನಿ ನೋಡಿ, ಗೊತ್ತಾಗ್ತದೆ. ಗುಣಗಳನ್ನು ಬಳಸಿಕೊಂಡರೆ ಏನಾದರೂ ಲಾಭ, ಅನುಭವ ಬರುತ್ತದೆ, ಸುಖಭೋಗ ಬರುತ್ತದೆ, ಇನ್ನೇನೋ ಬರುತ್ತವೆ ಗುಣಗಳನ್ನು ಬಳಸಿಕೊಂಡರೆ. ಬಳಸದಿದ್ದರೆ ಪ್ರಯೋಜನವಿಲ್ಲ. ಹಾಗೆಯೇ ಗುಣಗಳಿಂದ ಕೊರತೆ ಏನೆಂದರೆ, ಅದು ಬಳಸಿದಾಗ ಆಯಾ ಪರಿಸ್ಥಿತಿಯಲ್ಲಿ ಆಯಾ ಸಂದರ್ಭದಲ್ಲಿ ಬಳಸಿದಾಗ ಆಗುತ್ತದೆ. ಇನ್ನೊಂದು, ಅದು ಬಳಸಿದ ನಂತರ ಕೆಲವು ಸುಖೋಪಭೋಗಗಳು ಬರುತ್ತವೆ. ಆ ಸುಖಭೋಗಗಳು ಮುಗಿದು ಹೋಗುತ್ತವೆ. ಸುಖೋಪಭೋಗ ಮುಗಿದು ಹೋದರೆ ಮತ್ತೆ ಇನ್ನೊಂದು ಸಂಕಲ್ಪ ಮಾಡಬೇಕು. ಒಂದು ವಸ್ತು ಬೇಕು ಅಂದರೆ ಸಿಕ್ಕಿತು, ಅನುಭವಿಸಿದ್ದರೆ ಮುಗಿ ಹೋಗ್ತದೆ, ಮತ್ತೆ ಇನ್ನೊಂದು ಬೇಕು ಅನಿಸುತ್ತೆ. ಅಂದರೆ ಈ ತರಹ ಪಡ್ಕೊಳ್ಳುವುದರಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತದೆ. ಒಂದು ಮುಗಿಯಿತು ಮತ್ತೆ ಇನ್ನೊಂದು ಬೇಕು, ಇದೊಂದು ಲಿಮಿಟೇಷನ್. ಅಂದರೆ ಸಂಕಲ್ಪದಿಂದ
ನಿಮಗೆ ಈಶ್ವರ ಶಕ್ತಿಯಿಂದ ಪಡ್ಕೊಂಡ ಅನುಭವಗಳಾದರೂ ಬರುತ್ತವೆ ಹೋಗುತ್ತವೆ, ಬರುತ್ತವೆ ಮುಗಿದು ಹೋಗ್ತವೆ, ಮತ್ತು ಹೊಸದು 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 ಮಾಡ್ಕೊಳ್ತಾ ಇರಬೇಕಾಗ್ತದೆ. ಅದು ಅನಿತ್ಯವೇ ಹೊರತು ನಿತ್ಯವಲ್ಲ ಅಲ್ಲ. ಆದರೆ ನಿರ್ಗುಣ ಬ್ರಹ್ಮ ಅಂದರೆ ಅರ್ಥವೇನು? ಗುಣವಿಲ್ಲ ಎಂದರ್ಥ ಅಲ್ಲ, ಲಿಮಿಟ್ ಇಲ್ಲ, ಅನಂತವಾಗುತ್ತದೆ, ಅನಂತವಾಗುತ್ತದೆ. ಇನ್ನೊಂದು ಗುಣಗಳೆಂದರೆ ಪಡ್ಕೊಂಡಿದ್ದು ಗುಣ ಆಗುತ್ತದೆ, ಇದು ಪಡ್ಕೊಂಡಿದ್ದಲ್ಲ, ಸ್ವತಃ ಸಿದ್ಧ. ಇದು ವ್ಯತ್ಯಾಸ ನೋಡಿ. ನಿರ್ಗುಣ ಬ್ರಹ್ಮದಲ್ಲಿ ಅನಂತವಾಗಿರುತ್ತದೆ, ಪೂರ್ಣ ಪರಿಪೂರ್ಣತೆ ಇರುತ್ತದೆ ಒಂದು. ಎರಡನೆಯದು ಗುಣಗಳಿಂದ, ಸಗುಣ ಬ್ರಹ್ಮ ಉಪಾಸನದಿಂದ ಪಡ್ಕೊಂಡಿರುವ ಗುಣಗಳು ಅದು ಪಡ್ಕೊಂಡಿದ್ದವಾಗುತ್ತವೆ. ಇವು ಪಡ್ಕೊಂಡಿದ್ದಲ್ಲ, ಇದು ತಾನೇ ತಾನು ಸ್ವತಃಸಿದ್ಧ. ನಿರ್ಗುಣ ಬ್ರಹ್ಮದ ಸ್ವರೂಪ ಸ್ವತಃಸಿದ್ಧ, ಸಗುಣ ಬ್ರಹ್ಮದಿಂದ ಪಡ್ಕೊಂಡಿರುವ ಗುಣಗಳು ಪಡ್ಕೊಂಡಿರುವ ಗುಣಗಳಾಗುತ್ತವೆ, ಪರಿಮಿತವೂ ಆಗುತ್ತವೆ, ಬರುತ್ತವೆ ಹೋಗುತ್ತವೆ. ಹೊಸದು ಪಡ್ಕೊಳ್ಳಬಹುದು, ಆದರೆ ಮಗ ನದಿ ನೋಡಿ, ನದಿ ನೀರು ಬರುತ್ತದೆ ಹೋಗ್ತದೆ, ಬರುತ್ತದೆ ಹೊಸ ನೀರು ಬರುತ್ತದೆ, ಆದರೆ ಬಂದಿದ್ದು ಮಾತ್ರ ಇರುವುದಿಲ್ಲ, ಅದು ಹೊರಟೆ ಹೋಗ್ತದೆ. ಇನ್ನೊಂದು ಹೊಸದು ತರಬೇಕಾಗ್ತದೆ, ಒಂದು ಹೋಗುತ್ತದೆ ಇನ್ನೊಂದು ತರಬೇಕು, ಅದು ಹೋಗುತ್ತದೆ ಇನ್ನೊಂದು. ನಿಮಗೆ ಬೇಕಾದಷ್ಟು ನೀರು ಬರುತ್ತದೆ, ಬಟ್ ಹಿಂದಿಂದು ಮಾತ್ರ ಇರುವುದಿಲ್ಲ, ಅದು ಹೋಗೇ ಹೋಗ್ತದೆ. ಆದರೆ ನಿರ್ಗುಣ ಬ್ರಹ್ಮದು ಹಾಗಲ್ಲ, ಅದು ಸ್ವತಃಸಿದ್ಧ, ಪರಿಪೂರ್ಣ, ಅಖಂಡ, ಅನಂತ. ಗುಣಗಳಲ್ಲಿ ಅಷ್ಟು ಆನಂದ್ಯವಿಲ್ಲ. ಒಂದೊಂದು ಗುಣ ಶಕ್ತಿ ಸಾಮರ್ಥ್ಯ ಬರುತ್ತದೆ ಹೋಗ್ತದೆ, ಹಾಂ ಮತ್ತೆ ಮತ್ತೆ ಬರುತ್ತದೆ, ಆದರೆ ಅನಂತವಲ್ಲ. ಅದು ವಿಶೇಷ ನೋಡಿ. ಆದ್ದರಿಂದ ನಿರ್ಗುಣ ಬ್ರಹ್ಮದಲ್ಲಿರುವಂಥ ಪರಿಪೂರ್ಣತೆ, ಸ್ವತಃಸಿದ್ಧತೆಯಲ್ಲಿರುವ ಸ್ವಾತಂತ್ರ್ಯ, ಆನಂದ ನಿಮಗೆ ಸಗುಣ ಬ್ರಹ್ಮದಲ್ಲಿಲ್ಲ. ಇನ್ನೊಂದು, ಸಗುಣ ಬ್ರಹ್ಮದಲ್ಲಿ ನೀವು ವೈಕುಂಠಕ್ಕೆ, ಕೈಲಾಸಕ್ಕೆ ಅಥವಾ ಬ್ರಹ್ಮಲೋಕಕ್ಕೆ ಹೋದರೆ ನಿಮಗೆ ಅಷ್ಟಸಿದ್ಧಿಗಳಿರುತ್ತವೆ, ಅವುಗಳೆಲ್ಲ ಈಶ್ವರ ಅಧೀನದಲ್ಲಿರುತ್ತವೆ. ಇನ್ನೊಬ್ಬರಿಗೆ ಶರಣು ಹೊಕ್ಕಿ ಅವರನ್ನು ಬೇಡಿಕೊಂಡರೆ ಭಗವಂತ ಇರುತ್ತಾನೆ, ಭಗವಂತ ಅನುಗ್ರಹ ಮಾಡ್ತಾನೆ, ಆದರೆ ಭಗವಂತನ ಅಧೀನದಲ್ಲಿದ್ದುಕೊಂಡೇ ಮಾಡೋಕ್ಕಾಗ್ತದೆ, ಪೂರ್ಣ ಸ್ವಾತಂತ್ರ್ಯವಿಲ್ಲ. ತಾನೇ ಭಗವಂತನಾಗಲ್ಲ, ಭಗವಂತನ ಅಧೀನ ಭಕ್ತನಾಗ್ತಾನೆ. ಭಗವಂತ ಕೆಲವೊಮ್ಮೆ ಕೆಲಸ ಹೇಳ್ತಾನೆ, ಏನಪ್ಪ ಅಲ್ಲಿ ಹೋಗಬೇಕು, ಎಲ್ಲಿ ಭೂಲೋಕದಲ್ಲಿ ಈಗ ಯಾರೂ ಇಲ್ಲ, ಎಲ್ಲ ಕಟ್ಟವರು ಹೆಚ್ಚಾಗಿಬಿಟ್ಟರು, ಹಿಂದೂ ಧರ್ಮ ರಕ್ಷಣೆ ಮಾಡಬೇಕು, ನೀವು ಹೋಗಿ ಅಲ್ಲಿ ಹುಟ್ಟಬೇಕು ಅಂದರೆ ಆಯಿತು ಆಯಿತು ಭಗವಂತನೇ ಎಂದು ಹೇಳಿ ಇಲ್ಲಿ ಹುಟ್ಟುತ್ತಾನೆ. ಹಿಂದೂ ಧರ್ಮ ರಕ್ಷಣೆ ಮಾಡಬೇಕು, ಮಹಾತ್ಮರು ಬೇಕಾಗಿದ್ದಾರೆ, ನಿಮಗೆ ಅಷ್ಟು ಸಿದ್ಧಿಗಳಿವೆ, ನೀವು ಹೋಗಲ್ಲಿ ಮಾಡು ಆಯಿತು ಎಂದು ಹೋಗ್ತಾನೆ. ಅಂದರೆ ಈಶ್ವರ ಆಜ್ಞಾಪಾಲಕನಾಗ್ತಾನೆ, ಭೂಲೋಕಕ್ಕೂ ಬರುತ್ತಾನೆ ಅಲ್ಲವೇ. ಇಲ್ಲಿ ಬಂದಾಗ ಕೆಲವು ಕಷ್ಟ ಸುಖಗಳು ಅನುಭವಿಸಬೇಕಾಗ್ತದೆ, ಭಗವಂತನಿಗೋಸ್ಕರ ಅನುಭವಿಸ್ತಾನೆ, ಆದರೆ ಸ್ವಲ್ಪ ಇರುತ್ತದೆ ದುಃಖ. ಭಗವಂತನಿಗೋಸ್ಕರನೇ ಅನುಭವಿಸ್ತಾನೆ, ಅದರಿಂದ ಅವರಿಗೆ ದುಃಖ ಅನಿಸಲ್ಲ. ನೋಡಿ, ಒಬ್ಬರಿಗೋಸ್ಕರ ಪ್ರೀತಿಯಿಂದ ನೀವು ಕೆಲಸ ಮಾಡಿದ್ದರೆ ಅವರು ಅಯ್ಯಯ್ಯೋ ಪಾಪ ನಿಮಗೆ ತೊಂದರೆ ಕೊಟ್ಟೆ ಅಂದರೆ ಅಯ್ಯಯ್ಯೋ ಹಾಗೆ ಹೇಳಬೇಡಿ, ನಾವು ಆನಂದದಿಂದ ನಿಮಗೋಸ್ಕರ ಸಂತೋಷದಿಂದ ಮಾಡ್ತೀವಿ ಅಂದರೆ, ಹೌದು ಸಂತೋಷದಿಂದ ಖುಷಿ ಪಟ್ಕೊಂಡೇ ಮಾಡ್ತೀರಿ, ಆದರೆ ಒಂಚೂರು ಅದರ ದುಃಖ ಇದ್ದೇ ಇರುತ್ತದೆ. ಅದು ನಿಮಗೆ ಪ್ರೀತಿಯಿಂದ ನಿಮಗೆ ಅನಿಸಲ್ಲ, ಆದರೆ ಒಂಚೂರು ಹಾಗೇ ಆಗ್ತದೆ. ಹಾಗೆ ಭಗವಂತನ ಅಧೀನವಾಗಿರುವವನು ಮಾಡ್ತಾನೆ, ಅಷ್ಟಸಿದ್ಧಿಗಳಿರುತ್ತವೆ, ಭೂಲೋಕಕ್ಕೆ ಬರುತ್ತಾನೆ, ಲೋಕಕ್ಕೆ ಅನುಗ್ರಹ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ಅದರಲ್ಲಿಯೂ ಬದಲಾಯಿಸ್ತಾ ಇರುತ್ತವೆ, ದೇಶಕಾಲಕ್ಕೆ ಒಳಗಾಗ್ತಾನೆ. ಆದರೆ ಸ್ವತಃಸಿದ್ಧ ಬ್ರಹ್ಮದಲ್ಲಿ, ನಿರ್ಗುಣ ಬ್ರಹ್ಮದಲ್ಲಿ ಈ ತೊಂದರೆಗಳೇನಿರುವುದಿಲ್ಲ. ತಾನು ಅಪ್ರಯತ್ನವಾಗಿ ಆನಂದ ಸ್ವರೂಪವಾಗಿರುತ್ತಾನೆ. ತನಗೆ ದೇಹ, ಇಂದ್ರಿಯ, ಮನಸ್ಸುಗಳು ಯಾವುದಿಲ್ಲ, ಯಾವ ಕೊರತೆ ಇಲ್ಲ, ಸಂಕಲ್ಪವೂ ಬೇಕಾಗಿಲ್ಲ. ಸಂಕಲ್ಪವನ್ನು ಮೀರಿ ತಾನೇ ತಾನು ಇರುತ್ತಾನೆ, ಅಲ್ಲಿ ಜೀವಭಾವ ಇರುತ್ತದೆ. ವೈಕುಂಠಕ್ಕೆ, ಕೈಲಾಸಕ್ಕೆ ಹೋಗಿರುವವನಿಗೆ ಜೀವಭಾವ ಇರುತ್ತದೆ. ಸಂಕಲ್ಪ ಮಾಡಿ ಬೇಕಾದಷ್ಟು ಪಡ್ಕೊಳ್ತಾನೆ, ಆದರೆ ಸಂಕಲ್ಪ ಮಾಡ್ತಾನೆ. ಇಲ್ಲಿ ನಿರ್ಗುಣ ಬ್ರಹ್ಮಜ್ಞಾನಿಗೆ ತಾನೇ ಸಲ್ಲ, ತನಗೆ ಸಂಕಲ್ಪವೂ ಮಾಡಬೇಕಾಗಿಲ್ಲ. ಸಂಕಲ್ಪ ಮಾಡುವಕ್ಕೆ ಮುಂಚೆಯೇ ತಾನು ಸ್ವತಃಸಿದ್ಧ ಬ್ರಹ್ಮವಾಗಿದ್ದಾನೆ. ನೋಡಿ,
ತಾನು ಸತಸಿದ್ಧ ಬ್ರಹ್ಮವಾಗಿದ್ದಾನೆ. ಓಹ್ ಓಹ್ ಓಹ್, ಕರೆಂಟು ಡೇಲಿ ಏನೋ ತೊಂದರೆ ಕೊಡ್ತಾ ಇದೆ. ಹಾಂ, ಸ್ವಲ್ಪ ಬಂತು ಈಗ ಬೇಟ, ಇದು ಯಾವಾಗ ಹೋಗ್ತದೆ ಗೊತ್ತಿಲ್ಲ. ನಾನು ಒಂದು ಕೂಡಲಿ ಶಂಕರಾಚಾರ್ಯ ಮಠ ಎಂದಿದೆ, ತುಂಗಾಭದ್ರಾ ನದಿಗಳ ಸಂಗಮದಲ್ಲಿ ಅಲ್ಲಿದ್ದೇನೆ. ನೀವು ನೋಡುತ್ತಿರ್ಬೋದು, ಈಗ ಇದೊಳಗೆ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಈ ರೂಮ್ನಲ್ಲಿದ್ದೀನಿ. ಸ್ವಾಮೀಜಿ ಶಂಕರಾಚಾರ್ಯ ತುಂಬ ಒಳ್ಳೆಯವರು, ಆದ್ದರಿಂದ ನನ್ನನ್ನು ಇಲ್ಲಿರುವುದಕ್ಕೆ, ಕೆಲವು ದಿವಸ ಇರುವುದಕ್ಕೆ ಹೇಳಿದ್ದಾರೆ. ಎಷ್ಟು ದಿವಸ ಇರ್ತೀನೋ ಇರ್ತೀನಿ. ಇವ ನವರಾತ್ರಿ ನಡೆಯಲಿದೆ. ಅವ್ರು ತುಂಬ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡೆ ನವರಾತ್ರಿಯಲ್ಲಿ. ಏನೋ ಅಯ್ಯೋ, ಯಜ್ಞಗಳು, ಪಾರಾಯಣಗಳು, ಪೂಜೆಗಳು, ಅಯ್ಯೋ ದೊಡ್ಡ, ಎಷ್ಟು ಜನರು ಬರ್ತಾರೋ ಗೊತ್ತಿಲ್ಲ. ಆ 106,000 ಲಕ್ಷನೋ ಎಷ್ಟು ಜನರು ಬರ್ತಾರೆ. ನಡೆಯುತ್ತಾ ಇದೆ ಕಾರ್ಯಕ್ರಮ, ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿಗೆ ಬರ್ಬೋದು, ಯಾರಾದರೂ ಬರಬೇಕಂದ್ರೆ ಬರ್ಬೋದು. ಇಲ್ಲಿ ಎಲ್ಲ ಇದೆ, ಚೆನ್ನಾಗೇ ಇದೆ. ಚೆನ್ನಾಗಿ ಅಂದರೆ ಇರ್ಬೋದು, ಆದರೆ ಹೆಚ್ಚು ಜನರು ಬಂದರೆ ಈಗ ಹೆಚ್ಚಿರುತ್ತದೆ ಗಲಾಟೆ. ಕೆಲವು ಯಾರು ಕಾರ್ಯಕ್ರಮ ನವರಾತ್ರಿ ಶುರುವಾಗೋಕ್ಕೆ ಮುಂಚೆ ಅಂದರೆ ಇರ್ಬೋದು. ಇಲ್ಲಿ ಹತ್ತಿರ ಇರುವವರಾದರೂ ಬರ್ಬೋದು, ದೂರ ಇರುವವರು ಬರ್ಬೋದು, ನಿಮ್ಮ ನಿಮ್ಮ ಅಭಿರುಚಿ ಆಸಕ್ತಿ. ಹೊಸ ಶಂಕರಾಚಾರ್ಯರೇ ತಯಾರಾಗಿದ್ದಾರೆ. ಇತ್ತೀಚೆಗೆ 4-6 ತಿಂಗಳಾಯಿತಷ್ಟೇ, ಹೆಚ್ಚಾಗಲಿಲ್ಲ. 4-6 ತಿಂಗಳು ಇತ್ತೀಚೆಗೆ ಶಂಕರಾಚಾರ್ಯರು ಹೊಸ ಆಚಾರ್ಯರಾಗಿದ್ದಾರೆ. ನಾನು ಈ ಮಠವನ್ನು, ಈ ಪೀಠವನ್ನು ಹಿಂದೆ ನೋಡಿದ್ದೀನಿ. ಕೂಡಲಿ ಶಂಕರಾಚಾರ್ಯ ಪೀಠ ಎಂದು ಹೇಳ್ತಾರೆ, ಮಹಾಸಂಸ್ಥಾನ. ಹಿಂದೆ ನೋಡಿದೆ ಒಂದು ಸಲ, ಮತ್ತೆ ಈಗ ಸಲ ಬಂದಿದ್ದೆ. ಆಯಿತು, ಕರೆಂಟ್ ಹೋಗ್ತಾ ಇಲ್ಲ, ಒಳ್ಳೆಯದು ಸರ್. ನಾವು ಹೇಳ್ಬೋದು ಕರೆಂಟ್ ಹೋಗ್ತಾ ಇದ್ದೇನೋ ಅಂದ್ಕೊಂಡೆ, ಏನು ಬಿಪ್ ಬಿಪ್ ಅಂತಿತ್ತು, ಹೋಗ್ತದೇನೋ ಅಂದ್ಕೊಂಡು ಸ್ವಲ್ಪ ನಿಂತಿದೆ. ಆಯಿತು, ಮುಂದುವರಿಯೋಣ. ಆದರೆ ಸತಸಿದ್ಧ ಬ್ರಹ್ಮದಲ್ಲಿ ಏನಾಗುವುದಿಲ್ಲ, ಏಕೆ ಸಂಕಲ್ಪವೂ ಮಾಡಬೇಕಾಗಿಲ್ಲ. ನೋಡಿ, ನಿಮಗೆ ಉದಾಹರಣೆ ಹೇಳ್ತೀನಿ, ಲೌಕಿಕ ಉದಾಹರಣೆ. ತಾತ, ನಮ್ಮ ಹತ್ರ ಬೇಕಾದಷ್ಟಿದೆ ಗುರುಗಳೇ, ನೀವು ಯಾವಾಗಲೂ ಹೇಳಿದ ತಕ್ಷಣವೇ ನಾನು ತಂದುಕೊಡ್ತೀನಿ. ಬೇಕಾದಷ್ಟು ಇರುತ್ತದೆ ನಿಮಗೆ. ಹೇಳಿದ್ದಾಗ ನಾವು ಅದು ಇಲ್ಲ ಎಂದು ಹೇಳಲ್ಲ. ನೀವು ಕೇಳಿ ನಾವು ತಂದುಕೊಡ್ತೀವಿ. ನೀವು ಯಾವುದೇ ಹೇಳಿ ನಾವು ತಂದುಕೊಡ್ತೀವಿ. ಹೇಳಬೇಕು, ಹಾಂ ಇದು ಬೇಕು, ಬಂದುಬಿಡ್ತೀವಿ. ಬೇಕು, ಬಂದುಬಿಡ್ತೀವಿ. ನೀವು ಬೇಕು, ಬಂದುಬಿಡ್ತೀವಿ. ಇದೊಂದು ಪದ್ಧತಿ. ಇನ್ನೊಂದು, ಬೇಕಾಗಿರುವುದೇ ಇಲ್ಲ, ಹೇಳಬೇಕಾಗೇ ಇಲ್ಲ, ತಾನೇ ತಾನು ಆಗೇ ಬಿಟ್ಟಿದೆ. ಇದಕ್ಕಿದಕ್ಕೆ ವ್ಯತ್ಯಾಸ ಇದೆ ಅಲ್ಲವ? ಅವರು ಹೇಳ್ತಾರೆ, ಬೇಕಾಗಿರುವಾಗ ಎಲ್ಲ ಬರುತ್ತದಲ್ಲ, ಎಷ್ಟು ಸ್ವಾತಂತ್ರ್ಯ ಇದೆ, ಎಷ್ಟು ಆನಂದ ಇದೆ. ಹೌದು, ಬೇಕಂದರೆ ನೀವು ಹೇಳಿಬಿಡಿ ಸಾಕು, ಅವ್ರು ತಕ್ಷಣವೇ ತಂದುಕೊಡ್ತಾರೆ. ಎಷ್ಟು ಬೇಕಂದರೆ ಅಷ್ಟು. ಸಂಕಲ್ಪ ಮಾತ್ರೇನ ಸಮತ್ತಿಷ್ಠಂತಿ, ಛಾಂದೋಗ್ಯೋಪನಿಷತ್ತು ಹೇಳ್ತದೆ. ಸಂಕಲ್ಪ ಮಾಡಿದ್ರೆ ಸಾಕು, ಬಂದೇ ಬಿಡುತ್ತದೆ ಯಾವುದು ಬೇಕಂದರೆ ಅದು. ಹೌದು, ಬರುತ್ತದೆ, ಬಟ್ ನೀವು ಹೇಳಬೇಕು, ಅದು ಬರಬೇಕು. ಅಷ್ಟಾದರೂ ಸಂಕಲ್ಪ ಮಾಡಬೇಕು, ಬಂದ ನಂತರ ಅದನ್ನು ಅನುಭವಿಸಬೇಕು. ಅದು ಮುಗಿಯುತ್ತದೆ, ಮತ್ತೆ ಸಂಕಲ್ಪ ಮಾಡು, ಮತ್ತೆ ಬರುತ್ತದೆ, ಮತ್ತೆ ಮುಗಿಯುತ್ತದೆ, ಮತ್ತೆ ಸಂಕಲ್ಪ ಮಾಡು. ಹೀಗೆ ಹೋಗ್ತದೆ, ಮತ್ತೆ ಬರುತ್ತದೆ, ಹೋಗ್ತದೆ ಬರುತ್ತದೆ, ಹೋಗ್ತದೆ ಬರುತ್ತದೆ, ಬರುತ್ತದೆ ಎಷ್ಟು ಬೇಕಂದರೆ ಅಷ್ಟು. ಬಟ್ ಅಷ್ಟಾದರೂ ಮಾಡಬೇಕಾಗ್ತದೆ, ಮುಗಿಯುತ್ತದೆ. ಅಂದರೆ ಇನ್ನೊಂದು ವಸ್ತುವಿನ ಅಪೇಕ್ಷೆ ಇದೆ, ಪರಾಧೀನತೆ ಆಗುತ್ತೆ. ಇನ್ನೊಂದು ವಸ್ತುವಿನ ಅಪೇಕ್ಷೆ ಇದೆ, ಸುಖವಾಗಿರಬೇಕಂದರೆ ನನಗಿಂತ ಬೇರೆಯಾಗಿರುವ ಇನ್ನೊಂದು ವಸ್ತು ಬೇಕು. ಆ ವಸ್ತುವನ್ನು ಪಡ್ಕೊಂಡು ಅನುಭವಿಸಿದ್ದರೆ ಸುಖವಾಗಿರುತ್ತೆ. ಅಂದರೆ ಅಲ್ಲಿಯೂ ಮಿಕ್ಕ ಭೂಲೋಕ ಸ್ವರ್ಗಲೋಕಾದಿಗಿಂತ ಹೆಚ್ಚಿನ ಸುಖ ಇರುತ್ತದೆ, ಹೆಚ್ಚಿನ ಸ್ವಾತಂತ್ರ್ಯ ಇರುತ್ತದೆ. ಆದರೆ ಈವನ್ ಸ್ವಾತಂತ್ರ್ಯವೂ ಒಂದು ಚೂರು ಕೊರತೆ ಇರುತ್ತದೆ. ಅದ್ವಿತೀಯ ಬ್ರಹ್ಮದಲ್ಲಿ, ನಿರ್ಗುಣ ಬ್ರಹ್ಮದಲ್ಲಿರುವಷ್ಟು ಸ್ವಾತಂತ್ರ್ಯ, ಪರಿಪೂರ್ಣತೆ ಅಲ್ಲಿರುವುದಿಲ್ಲ. ಇಲ್ಲಿ ಏನು, ಸಂಕಲ್ಪವೂ ಮಾಡಬೇಕಾಗಿಲ್ಲ. ಸಂಕಲ್ಪ ಮಾಡುವಕ್ಕೆ ಮುಂಚೆನೆ ತಾನೇ ಬ್ರಹ್ಮ. ಯಾವುದು ಪಡೆಯಬೇಕೋ ಪಡೆಯಬೇಕಾಗೇ ಇಲ್ಲ. ಪಡೆಯುವುದು ಸಂಕಲ್ಪ ಮಾಡುವಕ್ಕೆ ಮುಂಚೆ, ಅದನ್ನು ಪಡೆಯುವಕ್ಕೆ ಮುಂಚೆ ತಾನಾಗೇ ಇದ್ದಾನೆ ಬ್ರಹ್ಮ. ಜನ್ಮ ಇಲ್ಲ, ಮರಣ ಇಲ್ಲ, ದೇಶಕಾಲವಿಲ್ಲ, ನಾಮರೂಪ ಪ್ರಪಂಚವೆಲ್ಲ ತಾನೇ. ನೋಡಿ, ಇಷ್ಟು ವ್ಯತ್ಯಾಸ ಇದೆಯಾ ನಿರ್ಗುಣದಲ್ಲಿ? ಅದು ತಾನೇ ಆಗಿದ್ದರೂ ತಾನಲ್ಲವೇನೋ ಅನಿಸುತ್ತಾ ಇದೆ. ಅಲ್ಲವೇನೋ ಬುದ್ಧಿ ಬಿಡಪ್ಪ, ಅದೇ ತಪ್ಪು ತಿಳುವಳಿಕೆ. ಅದು ಬಿಡೋ, ತಾನೇ ತಾನು ಬ್ರಹ್ಮ. ಇನ್ನೇನು ಯೋಚನೆ ಮಾಡಿ ಪಡೆಯಬೇಕಾಗೇ ಇಲ್ಲ, ತಾನೇ ತಾನು ಸ್ವತಃ ಸಿದ್ಧವಾಗಿದೆ. ಇದು ನಿರ್ಗುಣ ಬ್ರಹ್ಮಕ್ಕೆ, ಸಗುಣ ಬ್ರಹ್ಮಕ್ಕೆ ವ್ಯತ್ಯಾಸ.
ಜನರಿಗೆ ಸಗುಣ ಬ್ರಹ್ಮದ ಮಹಿಮೆ ಏನೋ ಗೊತ್ತಿಲ್ಲ. ಸಗುಣ ಬ್ರಹ್ಮದ ಮಹಿಮೆ ತಿಳ್ಕೊಳ್ಳಬೇಕು, ಅದರಲ್ಲಿ ಪರಿಮಿತಿ ತಿಳ್ಕೊಳ್ಳಬೇಕು. ಪರಿಮಿತಿ ತಿಳ್ಕೊಂಡರೆ ಅದರಿಂದಲೂ ವೈರಾಗ್ಯವಾಗಿರುವವನಿಗೆ ನಿಜವಾದ ನಿರ್ಗುಣ ಬ್ರಹ್ಮ. ಆ ನಿರ್ಗುಣ ಬ್ರಹ್ಮ ಉತ್ತಮವೇ. ಆದರೆ ಸಗುಣ ಬ್ರಹ್ಮ ಅಂದರೆ ಏನು? ವೈಕುಂಠ, ಕೈಲಾಸ, ಬ್ರಹ್ಮಲೋಕ, ಅಷ್ಟೈಶ್ವರ್ಯಗಳು, ಅಷ್ಟ ಸಿದ್ಧಿಗಳು ನೋಡಿದ್ದರೂ ನಿಮಗೇನು ಆಕರ್ಷಣೆ ಆಗಬಾರದು. ಆವಾಗಲೇ ವೇದಾಂತಿ ಅದ್ವೈತ ಬ್ರಹ್ಮಕ್ಕೆ ಯೋಗ್ಯ. ಸನ್ಮಾನ ಮಾಡ್ತಾರೆ, ಏನೋ ಹಣ ಕೊಡ್ತಾರೆ ಅಂದರೆ ಈಗ ಬೇಗ ಬೇಗ ಓಡಿ ಹೋಗ್ತಾರೆ. ನೋಡಿ, ಅವರ ಸನ್ಮಾನಗಳು, ಅವರ ಹಣಗಳು, ಅವರ ಕೀರ್ತಿ, ಅವರ ನಮಸ್ಕಾರಗಳು, ಯಾವುದು ಸನ್ಮಾನ ಮಕ್ಕಳ ಆಟ ಅಂತ ಅನಿಸುತ್ತದೋ ಅವರಿಗೆ ನಿರ್ಗುಣ ಬ್ರಹ್ಮಕ್ಕೆ ಯೋಗ್ಯ. ನಿರ್ಗುಣ ಬ್ರಹ್ಮಕ್ಕೆ ಯೋಗ್ಯ ಅಂದರೆ ಅಧಿಕಾರ ನೋಡು. ಒಂದು ನಮ್ಮದೇ ಉದಾಹರಣೆ ನಾವು ಹೇಳೋಕ್ಕಾಗ್ತದೆ ಅಲ್ಲವೇ? ನಿಮ್ಮ ಉದಾಹರಣಕ್ಕಿಂತ ನಮ್ಮ ಉದಾಹರಣೆ ನನಗೆ ಗೊತ್ತಿರುವುದ ಉದಾಹರಣೆ. ಹಬ್ಬ ಒಂದು ಪೀಠ ಸಿಗ್ತದೆ ಅಂದರೆ ಪೀಠಾಧಿಪತಿ ಮಾಡ್ತೀವಿ ಅಂದರೆ ಎಷ್ಟು ಉಬಲಾಟ, ತೆಲುಗಿನಲ್ಲಿ ಉಬಲಾಟ ಹೇಳ್ತೀವಿ, ಎಷ್ಟು ಉತ್ಸಾಹ. ಆ ಪೀಠಕ್ಕೋಸ್ಕರ ಎಷ್ಟು ಪಾಲಿಟಿಕ್ಸು, ಮತ್ತು ಕೋರ್ಟ್ಗೆ ಹೋಗೋದು, ಮತ್ತು ಗಲಾಟೆ ಮಾಡೋದು, ಇಷ್ಟು ಜನರು ಆಗ್ತಾರೆ, ಭಕ್ತರು, ಗುರುಗಳೇ ಗುರುಗಳೆಂದು 500,000 ಜನರು ಬರ್ತಾರೆ. ಹಣ ಇರುತ್ತದೆ, ಅಧಿಕಾರ ಇರುತ್ತದೆ, ಎಷ್ಟು ಒಂದು ವೈಭವ. ಅದರಲ್ಲಿ ಟೆನ್ಷನ್ ಇರುತ್ತದೆ. ಟೆನ್ಷನ್ ಇದ್ದರೆ ಊಟ ತಿನ್ನೋದು ಜೀರ್ಣವಾಗಲ್ಲ, ಜೀರ್ಣವಾಗಿದ್ದರೆ ಏನೇನೋ ಆಗಲ್ಲ, ಏನೋ ಆಗುತ್ತದೆ, ಟೆನ್ಷನ್ ಆಗುತ್ತದೆ, ನಿದ್ದೆ ಬರಲ್ಲ. ಕೆಲವೊಮ್ಮೆ ಕೋರ್ಟ್ಗೂ ಹೋಗ್ತಾರೆ, ಒಬ್ಬರು ಕೋರ್ಟ್ಗೂ ಹೋಗ್ತಾ ಇದ್ದಾರೆ ಅಂದರೆ ಅದರ ಟೆನ್ಷನ್ ಅದಕ್ಕಿರುತ್ತದೆ. ಬಟ್ ಟೆನ್ಷನ್ ಜೊತೆಗೆ ಒಂದು ವೈಭವ ಇರುತ್ತದೆ. ಎಷ್ಟು ವೈಭವ ನೋಡಿ, 5,000 ಜನರು ಬಂದು ನಿಮ್ಮನ್ನು ಆಧರಿಸ್ತಾ ಇದ್ದರೆ ಆ ಆಧಾರದಲ್ಲಿ ಎಷ್ಟು ಇರುತ್ತದೆ ಅಂದರೆ ಒಂದು ಬ್ರಹ್ಮಲೋಕವೂ ಅಂಥದ್ದೇ. ಬ್ರಹ್ಮಲೋಕಕ್ಕೆ ಹೋದರೆ ನಿಮಗೇನೋ ಐಶ್ವರ್ಯ ಇರುತ್ತದೆ. ಇವೆಲ್ಲ ತಪ್ಪು ಎಂದು ಹೇಳುತ್ತಾ ಇಲ್ಲ, ಅದರಲ್ಲಿ ಒಂದು ಮಹಿಮೆ ಇದೆ. ಆ ಮಹಿಮೆಯನ್ನು ಪಡ್ಕೊಂಡು ಆ ಅಧಿಕಾರ, ಆ ಸನ್ಮಾನ, ಆ ಗೌರವ, ಆ ಶಕ್ತಿ, ಸಾಮರ್ಥ್ಯ, ಅಷ್ಟ ಸಿದ್ಧಿಗಳು ಪಡ್ಕೊಂಡ ನಂತರ ನಿಮಗೆ ವೈರಾಗ್ಯವಿದೆ ಎಂದು ಹೇಗೆ ಗೊತ್ತಾಗ್ತದೆ? ಅಷ್ಟ ಸಿದ್ಧಿಗಳಿದ್ದರೂ ಬಳಸಬೇಕೇ ಅನಿಸಲ್ಲ, ಬಳಸಬೇಕೇ ಅನಿಸಲ್ಲ, ಆವಾಗಲೇ ನಿಮಗೆ ವೈರಾಗ್ಯ ಬಂತು. ಬೇಕಂದರೆ ಆಗುತ್ತದೆ, ಅವರು ಬಳಸುವುದೇ ಅಲ್ಲ. ಹೇಗೆ ಅಂದರೆ ಏನಿದೆ ಅದು ಮಕ್ಕಳು ಆಡೋದು ಬೇಡ ಅಂದರೆ, ಸಿದ್ಧಿ ಇದ್ದರೂ ಬಳಸಲ್ಲ ಅವನೇ ವಿರಕ್ತ. ಸಿದ್ಧಿ ಬೇಕೆನ್ನುವುದು ಆಸೆ ಪಟ್ಕೊಳ್ಳುವುದು, ಇದ್ದಾಗ ಮತ್ತೆ ಮತ್ತೆ ಬಳಸುವುದು, ಬಳಸಿದ್ದರೆ ಸಂಭ್ರಮ ಪಟ್ಕೊಳ್ಳುವುದು, ಅದು ಇರುವುದಿಲ್ಲ, ಆವಾಗ ವೈರಾಗ್ಯ. ಆದ್ದರಿಂದ ಸಗುಣ ಬ್ರಹ್ಮದಿಂದ, ಸಗುಣ ಬ್ರಹ್ಮೋಪಾಸನದಿಂದ ತನಗೆ ಬರೋ ಇದು ಕರೆಂಟ್ ಹೋಯಿತು, ಜನರೇಟರ್ ಅದು ನಿಮಗೆ ಗಡಗಡ ಶಬ್ದ ಕೇಳಿಸ್ತಾ ಇದೆಯಾ? ನನಗೆ ಏನಪ್ಪ ಆಯ್ತು ಅಂದ್ಕೊಂಡೆ, ಇದು ಕರೆಂಟ್ ಹೋಯಿತು, ಜನರೇಟರ್ನಿಂದ ನಡೆಯುತ್ತಾ ಇದೆ, ಇಲ್ಲಿ ಏನೋ ಕರೆಂಟ್ ಮತ್ತೆ ಮತ್ತೆ ಹೋಗ್ತಾನೆ. ಹೌದು, ಇಲ್ಲಿ ನೀರಿಲ್ಲವಲ್ಲ, ನಾನು ಮರ್ತು ಹೋದೆ, ಕಾವೇರಿಗೆ ನೀರೇ ಇಲ್ಲ. ಹಾಂ, ನಿಜ ನಿಜ ನಿಜ, ಮಳೆಗಾಲ, ಮಳೆನೇ ನೀರಿಲ್ಲ, ಅದರಿಂದ ಕರೆಂಟ್ ಹೊಗೆ ಬಿಡುತ್ತದೆ, ಹೊಗೆ ಬಿಡುತ್ತೆ. ಕರೆಂಟ್ ಏನಾಗ್ತದೆ, ಟ್ಯೂಬ್ ಲೈಟ್ ಆದರೂ ಒಂದು ದೀಪ ಆಗಿಬಿಡುತ್ತದೆ, ಬತ್ತಿ, ತೈಲದ ಎಣ್ಣೆನ ಬತ್ತಿ, ದೀಪ ಬತ್ತಿ ಹಾಕ್ತೀವಿ ನೋಡಿ, ಹಾಗೆ ಆಗಿಬಿಡ್ತದೆ. ಅದಕ್ಕೆ ಸ್ವಲ್ಪ ಹೊತ್ತಿಗೆ ಅದು ಹೋಗುತ್ತದೆ. ಅದರಿಂದ ನೋಡಿ, ಜನರೇಟರ್ ಆನ್ ಮಾಡಿದ್ದಾರೆ, ಆದ್ದರಿಂದ ನೋಡಿ ಎರಡು ಲೈಟ್ಗಳಲ್ಲಿ ಇಷ್ಟಾದರೂ ಕಂಡು ಬರ್ತಾಯಿ, ಇಲ್ಲದಿದ್ದರೆ ಅದು ಹೋಗುತ್ತದೆ. ನನ್ನ ಮುಖನೂ ಕಂಡು ಬರಲ್ಲ, ಈ ಗೋಡನೂ ಕಂಡು ಬರ್ತೋ ಏನೋ, ಕಪ್ಪು ಕಪ್ಪು ಗೋಡ. ಶಬ್ದ ಕೇಳಬಹುದು ನೀವು, ನೋಡೋಣ ಒಂದು ಸಲ, ಅದು ಮಾಡಿ ನೋಡೋಣ. ಕರೆಂಟ್ ಹೋದರೆ ಪ್ರವಚನ ಮಾಡಿ ನೋಡ್ತೀನಿ, ವಿಡಿಯೋ ಹೋಗಲಿ, ಸೌಂಡ್ ಕೇಳಿಸ್ತದಲ್ಲ, ಪರವಾಗಿಲ್ಲ. ನಿಮಗೆ ವೇದಾಂತ ಕೇಳುವುದೇ, ನೋಡುವುದು ಬೇಕಾ? ನೋಡುವುದು ಬೇಕು, ನೋಡಿದರೆ ಅನ್ನೆಸರಿ ವಿಕ್ಷೇಪ ಹೆಚ್ಚು, ನೋಡುವುದೇ ಬೇಡ, ಕಣ್ಣು ಮುಚ್ಚಿಕೊಂಡು ಕೇಳಿ ವೇದಾಂತ. ಆ ನೋಡಿ, ಹೇಳಿದ್ದ ಒಂದೊಂದು ಮಾತು ಅನುಭವವಲ್ಲೇ ತಿಳಿಸುವುದಾಗಬೇಕು. ನೋಡಿದರೆ ಮನಸ್ಸು ವಿಕ್ಷೇಪವಾಗಿ, ನೋಡುವುದೇ ಬೇಡ, ಸುಮ್ಮನೆ ಕೇಳಿ ಸಾಕು. ಸೊ ಹಾಗೆ ಮಾಡ್ತೀನಿ, ಕರೆಂಟ್ ಹೋದ್ರೆ ಪರವಾಗಿಲ್ಲ, ಒಂದೆರಡು ದಿವಸ ನಾನು ರಜಾ ತೊಗೊಂಡೆ ನೋಡಿ, ಯಾಕಂದರೆ ಕರೆಂಟ್ ಎಲ್ಲ ಹೋಗ್ತಾನೆ ಇದೆ. ಇವತ್ತು ಹೋಗಬೇಕಿತ್ತು, ಏನು ಜನರೇಟರ್ ಮಾಡಿಬಿಟ್ರು, ಎಲ್ಲದರೂ ಹೋಗ್ತಿತ್ತು. ಮೊದಲು ಐಶ್ವರ್ಯ, ಆರೋಗ್ಯ ಚೆನ್ನಾಗಿರುತ್ತದೆ, ಎಲ್ಲಿಯಾದರೂ ಹೋಗ್ಬೋದು, ಏನಾದರೂ ಮಾಡ್ಬೋದು, ಏನು ತಿಂದರೂ ಏನಾಗಲ್ಲ. ಜನರು ದೊಡ್ಡ ದೊಡ್ಡವರು ಗೊತ್ತಾ, ರಾಜಕೀಯ ನಾಯಕರಿಗೆ
ರಾಜಕೀಯ ನಾಯಕರಲ್ಲಿ ದೊಡ್ಡ ದೊಡ್ಡ ಎಮ್ ಎಲ್ ಎಗಳು ಎಂ ಪಿಗಳು ಮಂತ್ರಿಗಳು ನಿನಗೋಸ್ಕರ ಬಂದು ನಿನ್ನನ್ನು ಕಾಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಬರ್ತಾರೆ, ನೋಡ್ಲಿಕ್ಕೆ ಬರ್ತಾರೆ, ಮಾತಾಡಿಸೋಕ್ಕೆ ಬರ್ತಾರೆ. ಇಂಟರ್ನ್ಯಾಷನಲ್ಲಿ ದೊಡ್ಡ ದೊಡ್ಡ ಲೀಡರ್ಸ್ ಬಂದು ನಿಮ್ಮನ್ನು ಮಾತಾಡಿಸೋಕ್ಕೆ ಬರ್ತಾರೆ. ಸನ್ಯಾಸಿ ಆಗಿದ್ದರೆ ದೊಡ್ಡ ದೊಡ್ಡ ಪೀಠಾಧಿಪತಿ ನಿನ್ನನ್ನು ಬಂದು ಮಾತಾಡಿಸೋಕ್ಕೆ ಬರ್ತಾನೆ. ಈ ಅಧಿಕಾರದಲ್ಲಿ ಏನು ಕಿಕ್ಕಿದೆ ಗೊತ್ತಾ? ಪಡ್ಕೊಂಡ್ರೆ ಗೊತ್ತಾಗ್ತದೆ, ಕಿಕ್ಕು ಏನೋ ಕಿಕ್ ಇರುತ್ತದೆ. ಆಹಾ, ಎಷ್ಟು ದೊಡ್ಡವನಾಗಿಬಿಟ್ಟೆ, ನಿಮ್ಮ ಹೆಸರು ಎಲ್ಲ ಕಡೆ ಇಡುತ್ತಾರೆ, ದೊಡ್ಡ ಗುರುಗಳೆಂದು ಟಿ ವಿಯಲ್ಲೇ ಬರುತ್ತದೆ, ನಿಮ್ಮ ದರ್ಶನಕ್ಕೋಸ್ಕರ ಜನರು ಕಾಯುತ್ತಾ ಇರುತ್ತಾರೆ, ಅವರ ಆಶೀರ್ವಾದ ಪಡ್ಕೊಂಡರೆ ಹೆಮ್ಮೆಯ ವಿಷಯ ಎಂದು ಅಂದ್ಕೊಳ್ತಾರೆ. ಗುರುಗಳ ಆಶೀರ್ವಾದವೇ ನಮಗೆ ಹೆಮ್ಮೆಯ ವಿಷಯ ಎಂದು ಅಂದ್ಕೊಳ್ತಾರೆ. ಇದೆಲ್ಲ ನೋಡಿದ್ದರೆ ಅವರಿಗೆ ಹೆಮ್ಮೆನೋ ಅಲ್ಲವೋ ಬೇರೆ ವಿಷಯ. ನಾನು ಆಶೀರ್ವಾದ ಕೊಟ್ಟೆ, ಅದರಿಂದ ನನ್ನನ್ನು ನೋಡಲಿಕ್ಕೆ ಬಂದರು ಎಂದು ನನಗೆ ಎಷ್ಟು ಹೆಮ್ಮೆ. ಈ ಹೆಮ್ಮೆ ಇದ್ದರೆ ಐಶ್ವರ್ಯಕ್ಕೆ ಅಷ್ಟಸಿದ್ಧಿಗಳಿಗೆ ಸಿಕ್ಕಾಕ್ಕೊಂಡ ಎಂದರ್ಥ. ಅಂದರೆ ಅದು ಬೇಕು ನಮಗೆ, ಏನು ಐಶ್ವರ್ಯ ಅಧಿಕಾರ ಸಂಪದ, ಇನ್ನೊಬ್ಬರನ್ನು ಆಶೀರ್ವಾದ ಮಾಡುವಂಥ ಸಾಮರ್ಥ್ಯ ಬೇಕು. ಜನರು ಬರ್ತಾರೆ, ಗುರುಗಳೇ ನನಗೆ ತೊಂದರೆ ಇದೆ, ನೀವು ಆಶೀರ್ವಾದ ಮಾಡಿ ಅಂತ. ಜನರೇನು ಹೇಳ್ತಾರೆ, ಹೌದಪ್ಪ ನನಗೆ ಶಕ್ತಿ ಇಲ್ಲ, ನಾನು ಸ್ವಲ್ಪ ಜಪ ಮಾಡಿ ಪೂಜೆ ಮಾಡಿ ಶಕ್ತಿ ಪಡ್ಕೊಂಡರೆ ಅವರಿಗೆ ಆಶೀರ್ವಾದ ಮಾಡುತ್ತಿದ್ದೆ, ಆಶೀರ್ವಾದ ಮಾಡಿದ್ದರೆ ಅವರಿಗೆ ವಾಸಿ ಆಗ್ತಿತ್ತು. ಅಯ್ಯೋ ನನಗೇನು ಶಕ್ತಿಯೇ ಇಲ್ಲ, ಪವಾಡನೇ ಇಲ್ಲ. ನನಗೆ ಪವಾಡವಿಲ್ಲದಿದ್ದರೆ ನಿಮಗೆ ಅನಿಸುತ್ತದ? ಜನರು ಅನಿಸುತ್ತದೆ ನೋಡಿ. ನೀವು ಇಷ್ಟೆಲ್ಲ ವೇದಾಂತ ವೇದಾಂತ ಎಲ್ಲ ಯಾವಾಗ ನೋಡಿದ್ದರೂ ವೇದಾಂತನೇ ಕೇಳ್ತಾ ಇದ್ದೀವಿ, ಇಷ್ಟು ಕೇಳಿದರೂ ನಿಮಗೆ ಏನು ಸಿಕ್ಕಿತ್ತು? ಒಂದು ಪವಾಡ ಬಂದಿಲ್ಲ, ಏನು ಬಂದಿಲ್ಲ. ನಿಮ್ಮ ಸ್ನೇಹಿತರನ್ನು ಕೇಳಿ, ನೀವೆಲ್ಲ ಗುರುಗಳದ್ದು ಇಷ್ಟೆಲ್ಲ ವೇದಾಂತ ಕೇಳ್ತೀರಿ ಕೇಳ್ತೀರಿ ಕೇಳ್ತೀರಿ, ನಿಮ್ಗೆ ಏನು ಸಿಕ್ಕಿತ್ತು ಇದರಿಂದ? ಏನಾದರೂ ಹಣ ಸಿಕ್ಕಿತಾ? ಯಾರಾದರೂ ಸನ್ಮಾನ ಕೊಟ್ಟರ? ಏನಾದರೂ ಪವಾಡ ಸಿಕ್ಕಿತ? ಪವಾಡ ಇರಬೇಕು, ಹಣ ಇರಬೇಕು, ಕೀರ್ತಿ ಇರಬೇಕು. ನಿಮಗೆ ಕೀರ್ತಿ ಇಲ್ಲ, ಯಾರೋ ಎಲ್ಲಿದ್ದಾರೋ ನಿಮ್ಮ ಹೆಸರು ಯಾರಿಗೂ ಗೊತ್ತಿಲ್ಲ ಅಲ್ಲವೇ. ನಿಮಗೇನು ಅಧಿಕಾರವಿಲ್ಲ, ದೊಡ್ಡ ಪದವಿ ಬಂತ ಅಂದರೆ ಅದು ಇಲ್ಲ. ಮತ್ತು ಏನಾದರೂ ಪವಾಡ ಇದೆ ಅಂದರೆ ಅದು ಇಲ್ಲ. ಪವಾಡ ಇಲ್ಲ, ಅಧಿಕಾರ ಇಲ್ಲ, ಹಣ ಇಲ್ಲ, ಕೀರ್ತಿ ಇಲ್ಲ, ಏನಿಲ್ಲ. ಮರಿ ಯಾಕೆ ಇಷ್ಟೆಲ್ಲ ವೇದಾಂತ ಕೇಳಿ? ನೀವು ಇಷ್ಟೆಲ್ಲ ವೇದಾಂತ ಕೇಳ್ತಿರಲ್ಲ, ಇಷ್ಟೆಲ್ಲ ಕೇಳಿ ಅಂದರೆ ನಿಮಗೂ ರೋಗ ಬರಬಹುದು, ನಿಮಗೂ ಏನೋ ತೊಂದರೆ ಆಗಬಹುದು, ಮಿಕ್ಕದೆಲ್ಲ ಎಲ್ಲರ ಹಾಗೆಯೇ ನಿಮಗೂ ಇರುತ್ತದೆ. ಅಯ್ಯೋ ಎಲ್ಲರ ಹಾಗೆ ನಿಮಗೂ ಇದೆ, ಏನಿದು ಇಷ್ಟೆಲ್ಲ ವೇದಾಂತ ಕೇಳಿ ಏನು ಪ್ರಯೋಜನ? ಒಬ್ಬ ನಮ್ಮ ಸ್ವಾಮೀಜಿ ಶಿಷ್ಯರಿದ್ದರು, ಲಕ್ಷ್ಮೀಕಾಂತ ಶರ್ಮ ಎಂದು. ಅವರು ಈಗ ಶರೀರ ಬಿಟ್ಟರು, ರಾಯದುರ್ಗದಲ್ಲಿ ಇರುತ್ತಿದ್ದ. ನೇರಾಗಿ ಸಚ್ಚಿದಾನಂದ ಸ್ವಾಮೀಜಿ ಶಿಷ್ಯರು, ಒಳ್ಳೆಯ ವೇದಾಂತಿ, ಅನುಭವನಿಷ್ಠ ಬ್ರಹ್ಮಜ್ಞಾನಿ. ಆದರೆ ಅವರು ಸ್ಕೂಲ್ ಟೀಚರೇ ಆಗಿದ್ದರು, ಆದರೆ ಅವರ ಮನಸ್ಸು ಎಷ್ಟು ಗಂಭೀರತೆ, ಎಷ್ಟು ಪರಿಪೂರ್ಣತೆ, ಪ್ರಪಂಚ ಇದೋ ಇಲ್ಲವೋ ಎಂದು ಹಾಗಿರುತ್ತಿದ್ದರು. ಪ್ರಪಂಚವೇ ಇಲ್ಲ, ನಿಶ್ಚಿಂತವಾಗಿ ಆನಂದವಾಗಿರುತ್ತೆ. ನಾನು ನೋಡಿದೆ ಅವರನ್ನು, ತುಂಬ ಹಿಂದೆ ನೋಡಿದೆ. ನಂತರ ಕಾಲದಲ್ಲಿ ಅವರಿಗೆ ಸ್ಮರಣ ಹೋಯಿತು. ಸ್ಮರಣ ಹೋದಾಗ ಈಗ ಅವ್ರ ಪತ್ನಿ ಬೇಜಾರು ಮಾಡಿಕೊಳ್ಳುವರು. ಅವ್ರು ನೋಡಲಿಕ್ಕೆ ಬಂದಿರುವ ಮಿಕ್ಕ ನೆಂಟರು, ಅಯ್ಯಯ್ಯೋ ಒಬ್ಬ ಗುರುಗಳ ಹತ್ತಿರ ಹೋಗ್ತಾನೆ ಸಚ್ಚಿದಾನಂದ ಸ್ವಾಮೀಜಿ, ಇಷ್ಟೆಲ್ಲ ಆಶ್ರಮ ಕಟ್ಟಿದ, ವೇದಾಂತ ಹೇಳ್ತಾನೆ, ಇಷ್ಟೆಲ್ಲ ಆಧ್ಯಾತ್ಮಿಕ ಸಾಧನ ಎಲ್ಲ ಮಾಡ್ತಾನೆ, ಇಷ್ಟು ಮಾಡಿ ಇದೇಕೆ ಬಂತು ರೋಗ? ಇದು ಮಾಡಿ ಏನು ಪ್ರಯೋಜನ? ಅಯ್ಯೋ ಹೀಗಾಯಿತೆ, ಇಷ್ಟು ಮಾಡಿ. ಇವಳು ಪಾಪ ಈಗ ತಾಯಿ ಬೇಜಾರು ಮಾಡಿಕೊಳ್ಳೋದು, ನೀವು ಇಷ್ಟೆಲ್ಲ ಭಕ್ತಿ ಮಾಡಿ, ಗುರುಗಳ ಭಕ್ತಿ, ಸಚ್ಚಿದಾನಂದ ಸ್ವಾಮೀಜಿ ಭಕ್ತಿ, ಇಷ್ಟೆಲ್ಲ ಮಾಡಿ, ಅಯ್ಯೋ ನಿಮ್ಗೆ ಈ ತೊಂದರೆ ಆಗಿದ್ದರೆ ಏನು ಅಂದರೆ, ಅವ್ರಿಗೆ ಪೂಜೆ ಮಾಡಿದ್ದರೆ ಸಾಕು, ಏನು ರೋಗ ಬರಬಾರದು, 100 ವರ್ಷ ಇರಬೇಕು, ಏನು ತಿಂದರೂ ಏನು ಶುಗರ್ ಬೇಡ, ಬಿ ಪಿ ಬೇಡ, ಹಾಗಿರಬೇಕು. ಹಾಂ, ನಿಮ್ಮ ವೇದಾಂತ ಸಾರ್ಥಕವಾಯಿತು, ಬಿ ಪಿ ಇಲ್ಲ, ಶುಗರ್ ಇಲ್ಲ, ನೋಡಿ ಎಷ್ಟು ತಿಂದರು, ಏನು ತಿಂದರು, ಯಾವ ಮಿಠಾಯಿ ತಿಂದರು ಏನಾಗಲ್ಲ ಅನ್ಸುತ್ತೆ. ಆವಾಗ ಹೇಳ್ತಾನೆ, ಈ ವೇದಾಂತ ಚೆನ್ನಾಗಿದೆ. ವೇದಾಂತ ಹೀಗೆ ಮಾಡ್ತದೆ? ಮಾಡದಿದ್ದರೆ ಅದನ್ನು ಆ ವೇದಾಂತ ಯಾರಿಗೆ ಉಪಯೋಗ ಅಲ್ಲ? ನೀವು ಇಷ್ಟೆಲ್ಲ ವೇದಾಂತ ಕೇಳ್ತೀರಿ, ಮತ್ತೆ ನಿಮಗೆ ಔಷಧಿ ಬೇಕಾ? ಜ್ವರ ಬಂದರೆ ನಿಮಗೆ ಪ್ಯಾರಾಸಿಟಮಾಲ್ ಬೇಕಾ? ನಿಮಗೆ ಕೈ ಕಾಲು ನೋವು ಬಂದರೆ ನಿಮಗೂ ಔಷಧಿ ಬೇಕಾ? ಮರು ವೇದಾಂತ ಯಾಕೆ ಕೇಳ್ತಾ ಇದ್ದೆ? ಹೀಗೆ ಕೇಳ್ತಾರ? ನಿಮ್ಮನ್ನು ಕೇಳಿ ಕೇಳಿ ಹಿಂಸೆ ಮಾಡ್ತಾರೆ ಗೃಹಸ್ಥರಿಗೆ ಅಲ್ಲವೇ. ನಿಮಗೆ ಮಳೆ ಮಾಡ್ತಾರೆ ಪಾಪ. ನೀವು ಅವ್ರ ಜೊತೆಗಿರಬೇಕು, ಗೃಹಸ್ಥರ ಜೊತೆಗಿರಬೇಕು. ಮರ ಅವರಿದ್ದರೆ ನಿಮ್ಮ ಸುತ್ತಮುತ್ತಲು ಜನರು, ನಿಮ್ಮ ಬಂಧುಗಳು, ನೆಂಟರು, ನಿಮ್ಮ ಮನೆಯಲ್ಲಿರುವ ಜನರೇ ಹೇಳ್ತಾರೆ, ನಿಮಗೆ ಹೇಳ್ತಿರ್ಬೋದು, ಗೊತ್ತಿಲ್ಲ ನನಗೆ, ಹೇಳ್ತಾರೆ, ಏನೇನೋ ಹೇಳ್ತಾರೆ. ಏಕೆಂದರೆ ಅವರ ದೃಷ್ಟಿ ವೇದಾಂತ ಅಂದರೆ ಏನೋ ಒಂದು ಭಗವಂತನ ಭಕ್ತಿ, ಒಂದು ಏನೋ ಸಾಧನ ಅಂದ್ಕೊಳ್ತಾರೆ. ಸಾಧನ ಅಂದರೆ ಏನು? ಏನೋ ಶಕ್ತಿ ಬರಬೇಕು, ಏನೋ ಶಕ್ತಿ, ಏನೋ ಶಕ್ತಿ, ಆಹಾ, ಕೀರ್ತಿ, ಶಕ್ತಿ, ಹಣ. ನಿಮಗೆ ಶಕ್ತಿ ಇಲ್ಲ, ಕೀರ್ತಿ ಇಲ್ಲ, ಹಣ ಇಲ್ಲ, ಸಣ್ಣ ಮಗು ಹಾಗೆ. ಸಣ್ಣ ಮಗುಗೆ ಏನಿರುತ್ತದೆ? ಏನಿಲ್ಲ, ಯಾರು ನೋಡಿ ಕೇಳಿಸಿ, ಅವ್ರಿಗೆ ಯಾವ ಶಕ್ತಿ ಇಲ್ಲ, ಸುಮ್ಮನೆ ಇರ್ತಾನೆ, ಹುಚ್ಚು ಹಾಗೆ ಸುಮ್ಮನೆ ಇರ್ತಾನೆ, ಏನೂ ಇಲ್ಲ. ಮರಿ ಏನಿಲ್ಲದಿದ್ದರೆ ಏನು ಏನು ಪ್ರಯೋಜನ? ಇಷ್ಟೆಲ್ಲ ವೇದಾಂತ ಕೇಳಿ 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 ಎಷ್ಟು ನೋಡಿ
ಸ್ವಾಮೀಜಿಗೆ ಸ್ವಾಮೀಜಿಗೆ ಪ್ರಕಾಶನದಕ್ಕೆ ಏನು ಕೆಲಸ ಇಲ್ಲ, ಸುಮ್ಮನೆ ಪ್ರತಿ ದಿವಸ ಒಂದು ಪ್ರವಚನ ಹಾಕ್ತಾ ಇದ್ದಾನೆ, ನೀವೆಲ್ಲ ಮಿಕ್ಕ ಕೆಲಸ ಬಿಟ್ಟು ಕೇಳ್ತಾನೇ ಇದ್ದೀರಿ, ಕೇಳಿ 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 ಏನು ಸಾಧಿಸ್ಕೊಂಡಿದ್ದೀರಿ, ಸ್ವಲ್ಪ ಪವಾಡ ಬರಬೇಕೆ, ನಿಮ್ಮ ಗುರುಗಳಿಗೆ ಹೇಳಿ ಸ್ವಲ್ಪ ಪವಾಡ ಪಡ್ಕೊಂಡು, ಪವಾಡ ಪಡ್ಕೊಂಡ್ರೆ ನಿಮ್ಮ ವೇದಾಂತ ಸಾರ್ಥಕ, ಇಲ್ದಿದ್ದರೆ ಯಾಕೆ ಹೇಳ್ತಾರ, ಹೇಳ್ತಿರ್ಬೋದು ಹೇಳ್ತಾರೆ ನಿಮಗೆ. ಅಂದರೆ ಇದೆಲ್ಲ ಏನೋ ಏನೋ ಪವಾಡ ಬೇಕು, ಏನೋ ಶಕ್ತಿ ಬೇಕು ಅವರಿಗೆ. ಪಾಪ ನಾನು ಹೇಳಿದ್ದೇನಲ್ಲ, ಸ್ವಾಮೀಜಿ ಶಿಷ್ಯರು ಲಕ್ಷ್ಮೀಕಾಂತ ಶರ್ಮ ಎಂದರು, ಪಾರಾಯಣಂ ಲಕ್ಷ್ಮೀಕಾಂತ ಶರ್ಮ ರಾಯದುರ್ಗದಲ್ಲಿದ್ದರು. ಈಗ ಅವರು ಮಗ ಇದ್ದಾನೆ, ಅವರ ಆಶ್ರಮ ಕಾರ್ಯಕ್ರಮಗಳು ನಡೆಯುತ್ತವೆ. ಈಗ ಅವರ ಪತ್ನಿಗೆ ಅಂದರೆ ಇವರ ತಾಯಿಗೆ, ನಾನು ಅಲ್ಲಿ ಹೋದಾಗ ಹೇಳುತ್ತಿದ್ದೆ ನೋಡಿ, ಅವ್ರ ತಾಯಿ ಬೇಜಾರು ಮಾಡ್ಕೊಳ್ತಾರೆ, ಜನರು ಬಂದು ಕೇಳ್ತಾರೆ, ಅಯ್ಯಯ್ಯೋ ಇಷ್ಟು ಗುರು ಭಕ್ತಿ ಇದೆ, ಇಷ್ಟೆಲ್ಲ ಆಶ್ರಮ ಕಟ್ಟಿದ್ದಾರೆ, ಇಷ್ಟೆಲ್ಲ ಪ್ರವಚನ ಮಾಡ್ತಾರೆ, ಭಕ್ತರೆಲ್ಲ ಬರುತ್ತಾರೆ, ಏನೇನೋ ಉತ್ಸವಗಳು ಕಾರ್ಯಕ್ರಮಗಳು ಮಾಡ್ತಾನೆ ಸ್ವಾಮೀಜಿ, ಜಯಂತಿ ಆರಾಧನಾ ಸಚ್ಚಿದಾನ ಸ್ವಾಮೀಜಿದು, ಗೋಂದಾವಳೆ ಮಹಾರಾಜರದು ಎಲ್ಲ ಮಾಡ್ತಾನೆ, ಇಷ್ಟು ಮಾಡಿ ಇವ್ರಿಗಿದೇಕೆ. ಅದು ಏನಾಯ್ತು ಅಂದರೆ ಕೊನೆಗೂ ಸ್ಮರಣೆ ಹೋಯಿತು, ಹೀಗೆ ಕೂತಿರ್ತಿದ್ದರು, ಅವರು ಊಟ ಮಾಡಿದ್ದನ್ನು ಇಲ್ಲವೋ ಗೊತ್ತಿಲ್ಲ, ಇನ್ನೊಬ್ಬರೇ ನೋಡಬೇಕು ಹಾಗಿದ್ದರು. ತುಂಬ ವರ್ಷ ಇದ್ದರು, ಇತ್ತೀಚೆಗೆ ಶರೀರ ಬಿಟ್ಟರು, ಇತ್ತೀಚೆಗೆ ಅಂದರೆ ಐದು ವರ್ಷ ಆಯಿತು ಶರೀರ ಬಿಟ್ಟರು, ಐದು ವರ್ಷ ಆಯಿತು ಏನೋ. ಆದ್ದರಿಂದ ಅವರಿಗೇನು ಅನಿಸುತ್ತದೆ, ಪತ್ನಿಗೆ ತುಂಬ ವೇದಾಂತ ಆಧ್ಯಾತ್ಮಿಕತೆ ಎಲ್ಲ ಮಾಡ್ತಾ ಇದ್ದಾರಲ್ಲ, ನಮಗೆ ಒಳ್ಳೆಯದಾಗ್ತದೆ, ಮಕ್ಕಳಿಗೇನೋ ಉದ್ಯೋಗ ಆಗ್ತದೆ, ಎಲ್ಲರಿಗೆ ಹಣ ಸಿಗ್ತದೆ, ನಮ್ಮ ಮಕ್ಕಳಿಗೆ ಮದುವೆ ಆಗ್ತದೆ ಎಲ್ಲ ಅಂದ್ಕೊಳ್ತಾರೆ ಅಲ್ಲ. ಅಂದರೆ ಇವರೇನು ಹೇಳ್ತಾರೆ, ಏನಪ್ಪ ಮಕ್ಕಳಿಗೆ ಮದುವೆ ಆಗೋದು, ಹಣ ಇದೇನು ಕೆಟ್ಟದಾ, ಮದುವೆ ಆಗಲೇಬೇಕಲ್ಲವೇ, ಹಣ ಬೇಕಲ್ಲವೇ, ಮಕ್ಕಳಿಗೇನು ಮದುವೆ ಆಗಬಾರ್ದಾ, ಅವ್ರಿಗೇನು ಹಣ ಅನಾರೋಗ್ಯ ಇರಬೇಕಾ, ಅವ್ರಿಗೇನಾದರೂ ರೋಗ ಬಂದು ಹಾಗೆ ಇರಬೇಕಾ, ರೋಗ ವಾಸಿ ಆಗಬಾರ್ದಾ, ಮರಿ ಎಲ್ಲ ಆಗಿದ್ದರೆ ಮರ ಅದು ಬೇಕಲ್ಲವೇ, ಅದಕ್ಕೋಸ್ಕರ ಮರಿ ಅದೇ ವೇದಾಂತ, ಮರ ವೇದಾಂತ ಅಲ್ಲದಿದ್ದರೆ ಅದೇನು. ಅಂದರೆ ಅದು ಬೇಡ ಎಂದೇನು ಹೇಳ್ತಾ ಇಲ್ಲ, ಅದು ಇದ್ದರೂ ನಿಮಗೆ ಪರಿಪೂರ್ಣತೆ ಇಲ್ಲ ಅದು ತಿಳ್ಕೊ. ಪವಾಡ ಇದ್ದರೆ ಬೇಕಾದರೆ ಪಡ್ಕೊ, ಇನ್ನೇನಾದರೂ ಶಕ್ತಿ ಬೇಕಾದರೆ ಪಡ್ಕೊ, ಆರೋಗ್ಯ ಬೇಕಾದರೆ ಪಡ್ಕೊ, ಏನೋ ಮಂತ್ರ ಜಪ ಮಾಡ್ಕೊ, ಏನಾದರೂ ಮಾಡ್ಕೊ, ಆದರೆ ಗೊತ್ತು ಮಾಡ್ಕೊ, ಅದು ಮಾಡಿದ್ದರೂ ಪಡ್ಕೊಂಡರೂ ಅಲ್ಪವೇ, ಅದರ ಕುರಿತು ಆಸಕ್ತಿ ಇರಬಾರದು. ಪವಾಡ ಅಧಿಕಾರ ಶಕ್ತಿ ಸಾಮರ್ಥ್ಯ ಮೋಹ ಆಕರ್ಷಣ ಇರಬಾರದು. ಅದು ಇಲ್ಲದಿದ್ದರೆ ಅಯ್ಯೋ ನನಗಿಲ್ಲ, ಇನ್ನೊಬ್ಬರಿಗೆ ಪವಾಡ ಇರುತ್ತೆ, ಎಲ್ಲರೂ ಹೋಗ್ತಾರೆ, ಅಯ್ಯೋ ಗುರುಗಳಿಗೆ ದೊಡ್ಡ ಪವಾಡ ಇದೆ, ದೊಡ್ಡ ಪವಾಡ ಇದೆ. ನನಗೆಲ್ಲೋ ಒಂದು ಕಡೆಯನ್ನು ಹೋದೆ, ಎಲ್ಲಿಗೆ ಹೋದಾಗ ಅವರು ಹೇಳಿದ್ದರು, ನಮ್ಮ ಪಕ್ಕಕ್ಕೆ ಬೇರೆ ಸನ್ಯಾಸಿಗಳಿದ್ದರು, ಅವ್ರು ಹೇಳಿದಾಗ ಅವ್ರು ಹೇಳುತ್ತಿದ್ದರು, ನಮಗೆ ಗೋವಾದಲ್ಲಿ ಒಂದು ದೊಡ್ಡ ಆಶ್ರಮ ಇದೆ, 20 ಎಕರೆ ಲ್ಯಾಂಡ್ ಇದೆ. ಇನ್ನೊಬ್ಬರು ಹೇಳಿದ್ದಾರೆ, ಅಯ್ಯೋ ಇವರಿಗೆ 5 ಎಕರೆ 10 ಎಕರೆ ಲ್ಯಾಂಡ್ ಇದೆ, ದೊಡ್ಡದು, ಮದ್ರಾಸ್ ಬೀಚ್ನಲ್ಲೇ ಇದೆ, ಮದ್ರಾಸ್ ಬೀಚ್ನಲ್ಲಿ, ಗೋಲ್ಡನ್ ಬೀಚ್ನಲ್ಲಿ, ಎಷ್ಟು ದೊಡ್ಡ ಲ್ಯಾಂಡ್, ಆಶ್ರಮ ದೊಡ್ಡದಕ್ಕೋಸ್ಕರ ದೂರದಿಂದ ರಿಚ್ಚೆಸ್ಟ್ ಪೀಪಲ್ ಬರ್ತಾರೆ, ವಿದೇಶಿಯರು ಬರ್ತಾರೆ. ನನ್ನನ್ನು ಕೇಳಿದ್ದಾರೆ, ನಿಮಗೆಲ್ಲಿದೆ, ನಿಮಗೆ ಎಷ್ಟಿದೆ ಆಶ್ರಮ? ನನಗೇನು ಆಶ್ರಮ ಇಲ್ಲ, ಅಲ್ಲಿ ಕೆಲವು ದಿವಸ, ಇಲ್ಲಿ ಕೆಲವು ದಿವಸ, ಹೀಗೆ ನಾಡ್ತೀನಿ, ನನಗೇನು ಆಶ್ರಮ ಇಲ್ಲ. ಮರಿ ಹೇಗೆ ಅಲ್ಲಿ ಇರ್ತೀನಿ, ಏನೋ ಏನೋ ಊಟ ಸಿಗ್ತದೆ, ಯಾರೋ ಕೊಡ್ತಾರೆ, ಸಿಕ್ಕಿದ ದಿವಸ ತಿಂತೀನಿ ಹೇಳಿದರೆ ಹಾಗೆ ಉಪವಾಸ. ಇಷ್ಟು ಹೇಳಿದ ತಕ್ಷಣವೇ ಮುಖ ಹೀಗೆ ತಿರುಗಿಸಿ ಮತ್ತೆ ನೋಡಲಿಲ್ಲ, ಹತ್ತಿರಕ್ಕೆ ಬಂದಿಲ್ಲ, ಅಲ್ಲಿ ಬೇರೆ ಕಡೆ ಹೋದರು, ಆ ಬೇರೆ ಸ್ವಾಮೀಜಿ ಹತ್ತಿರ, ಆ ಸ್ವಾಮಿ ಅವ್ರ ಜೊತೆಗೇ ಮಾತಾಡಿದ್ರೆ, ಅವ್ರ ಜೊತೆಗೆ ಕೂತಿದ್ದರೆ, ಅವ್ರ ಜೊತೆಗೆ ಇದ್ದರು. ಇವರೆಲ್ಲ ಸುಮ್ಮನೆ ಕಾಲಕ್ಷೇಪ ಮಾಡುವುದಕ್ಕೆ ಸನ್ಯಾಸಿಯಾದ, ಒಂದು ಆಶ್ರಮ ಕಟ್ಟಲಿಲ್ಲ, ಒಂದು ಹಣ ಇಲ್ಲ, ಒಂದು ಅಧಿಕಾರವಿಲ್ಲ, ಏನೂ ಇಲ್ಲ, ಏನು ಸನ್ಯಾಸಿ ಅಂತ ಅಂದ್ಕೊಂಡ್ರು. ಪಾಪ ಅವ್ರಿಗೆ ಏನೋ ಒಂದು ಆಶ್ರಮ ನನಗೊಂದು ದೊಡ್ಡದಿದೆ ಅಂದರೆ ಅದು ತುಂಬ ಸಂಭ್ರಮ ಆಗ್ತಿತ್ತು. ಆಹ್ ದೊಡ್ಡ ಗುರುಗಳು ಏನಿಲ್ಲ ಅಂದರೆ ಅವ್ರಿಗೆ ಅನಿಸುತ್ತೆ, ಏನಪ್ಪ ಏನು ಯೂಸ್ಲೆಸ್ ಸನ್ಯಾಸಿ, ಏನು ಅಂದರೆ ಏನು ಯಾವ ಕೆಲಸಕ್ಕೆ ಬಾರದೆ ನಿರುಪಯೋಗ, ತೆಲುಗಿನಲ್ಲಿ ಏನು ಹೇಳ್ತಾರೆ, ವೇಸ್ಟ್ ಫೆಲ್ಲೋ ಸನ್ಯಾಸಿ ಆಗಿಬಿಟ್ಟು. ಅದ್ರಲ್ಲಿ ಏನಿಲ್ಲ, ಅವ್ರಿಗೆ ಏನು ಶಕ್ತಿಯೇ ಇಲ್ಲ, ಸ್ವಲ್ಪ ಪೂಜಾ ಜಪ ಮಾಡಿ ಪವಾಡ ಪಡ್ಕೊ, ಅಥವಾ ದೊಡ್ಡ ಆಶ್ರಮ ಕಟ್ಟು, ದೊಡ್ಡ ಹಣ ಬರಲಿ, ವಿದೇಶಿಯರು ಬರಲಿ, ಆವಾಗ ದೊಡ್ಡದಾಗ್ತದೆ. ಅದು ಇಲ್ಲ ಇದು ಇಲ್ಲ, ಯಾಕಪ್ಪ ನಿಮ್ಮ ವೇದಾಂತ ಏನು ಪ್ರಯೋಜನ ಅಂದ್ಕೊಂಡರು. ಅದರಿಂದ ನಮಗೆ ಇಂಥದ್ದು ಇಲ್ಲದಿದ್ದರೆ ಪವಾಡ ಇರಬಹುದು ಇರದೇ ಇರಬಹುದು, ಅದರ ಕುರಿತು ಚಿಂತೆ ಬೇಡ. ಶಕ್ತಿ ಸಾಮರ್ಥ್ಯ ಅಧಿಕಾರಗಳು ಇರಬಹುದು ಇಲ್ಲದೇ ಇರಬಹುದು, ಕೀರ್ತಿ ಬೇಡ ಅಪಕೀರ್ತಿಯೂ ಚಿಂತೆ ಇಲ್ಲ. ಕೀರ್ತಿ ಕೀರ್ತಿಗೋಸ್ಕರ ಆಸೆ ಪಟ್ಕೊಳ್ಳಲ್ಲ, ತಾನೇ ತಾನಾಗುತ್ತದೆ. ಜನರು ನಮ್ಮನ್ನು ಕೆಲವರು ಒಳ್ಳೆಯವರೆಂದು ತಿಳ್ಕೊಳ್ತಾರೆ, ಕೆಲವರು ಪ್ರಶಂಸೆ ಮಾಡ್ತಾರೆ, ಮಾಡಲಿ ಏನಿಲ್ಲ ಅರ್ಥ ಇಲ್ಲ ಅದಕ್ಕೆ. ಯಾರು ನಮ್ಮನ್ನು ಯೋಚನೆ ಮಾಡಲ್ಲ, ಮಾಡಲಿಲ್ಲ ಪರವಾಗಿಲ್ಲ, ಏನಿದೆ ನಮ್ಮನ್ನೇ ನಮ್ಮ ಈ ದೇಹವನ್ನು ಯಾರಾದರೂ ನೆನಪಿಸ್ಕೊಳ್ಳಬೇಕಾ, ಫೋಟೋ ಇಟ್ಕೊಳ್ಳಬೇಕಾ, ಇದ್ದರೇನು ಇಲ್ಲದಿದ್ದರೇನು ಏನಾದರೂ ಅರ್ಥ ಇದೆ?
ಎಷ್ಟೋ ಇವೆ ನೋಡಿ, ಮರ ಗಿಡಗಳು ಗೋಡೆಗಳು ಎಲ್ಲ ಇವೆ. ನಮ್ಮ ಫೋಟೋ ತೊಗೊಂಡ್ರೆ ಏಕೆ ಗೋಡೆಗಳು ಫೋಟೋ ತೊಗೊಳ್ಳಲ್ಲವಾ? ಯಾರೋ ಒಬ್ಬ ಆನಂದಮಯಿ ಮಾ ಎಂದು ಬೆಂಗಾಲಿ ಆನಂದಮಯಿ ಮಾ, ಅವರು ಬೇರೆ. ಈ ಅಮೃತಾನಂದಮಯಿ ಕೇರಳದಲ್ಲಿ ಈಗಲೂ ಇವರು ಬದುಕಿದ್ದಾರೆ, ಇವರು ಬೇರೆ. ಹಿಂದೆ ಒಬ್ಬರಿದ್ದರು, ಅವ್ರು ದೊಡ್ಡ ಕಾಶಿಯಲ್ಲಿರುವ ದೊಡ್ಡ ದೊಡ್ಡ ಸನ್ಯಾಸಿಗಳು, ಪೀಠಾಧಿಪತಿಗಳು ಆಧರಿಸುತ್ತಿದ್ದರು. ಅವಳು ಒಂದು ಸಿದ್ಧ ಸ್ತ್ರೀ, ಸಿದ್ಧ ಮಾತಾಜಿ ಎಂದು ಹೇಳುತ್ತಿದ್ದರು. ಅವರಿಗೆ ಆಶ್ರಮಗಳು ಈಗಲೇ ಇವೆ ಉತ್ತರ ಭಾರತದಲ್ಲಿ, ಹರಿದ್ವಾರ, ಉತ್ತರ ಕಾಶಿಯಲ್ಲಿ. ಅವರಿಗೂ ಹೇಗೆ ಹೇಳುತ್ತಿದ್ದಾರೆ, ಅವರನ್ನು ಎಷ್ಟೋ ಜನರವರು ದರ್ಶನಕ್ಕೆ ಬರುವುದು, ಏನೋ ಮಾಡುವುದು. ಕೆಲವರು ಫೋಟೋ ತೆಗೆಯುತ್ತಾರೆ, ಕೆಲವರು ನಮಸ್ಕಾರ ಮಾಡ್ತಾರೆ, ಕೆಲವರು ಏನು ಅವ್ರಿಗೇನು ತಮಗೇನು ಬೇಕಲ್ಲ ಅಂತ ಸುಮ್ಮನೆ ಕೂತಿರ್ತಿದ್ದರು. ಹುಚ್ಚು ಹಾಗೆ ಹೀಗೆ ಕೂತಿರ್ತಾರೆ. ಒಬ್ಬರು ಬಂದ, ಒಬ್ಬನು ಯಾರೋ ಒಬ್ಬನು ದೊಡ್ಡವರು, ದೊಡ್ಡವರೆಂದರೆ ಅವರು ಸ್ವಲ್ಪ ಸಾಧುವೆ. ಅವರು ಬಂದು ಹೇಳಿದ್ದರು, ಏ ಆ ಪೂರ್ವ ಕಾಲದಲ್ಲಿ ಕ್ಯಾಮ್ರಾಗಳು ಕಮ್ಮಿ ಇರುತ್ತಿತ್ತು, ಯಾರಾದರೂ ಫೋಟೋ ತೊಗೊಂಡರೆ ಅದು ನಿಮಗೆ ಮೋಹ ಹೆಚ್ಚಿದೆ, ನಿಮ್ಮ ದೇಹ ಮೇಲೆ ಆಸಕ್ತಿ ಇದೆ, ನೀವು ಫೋಟೋ ತೆಗೆಸ್ತಾ ಇದ್ದೀ ಎಂದು ಅವರು ಜನರು ಆಕ್ಷೇಪ ಮಾಡುತ್ತಿದ್ದರು. ಉಚ್ಚ ಆಸನ ಮೇಲೆ ಕೂತಿರುವುದು, ಮೇಲಿನ ಸಿಂಹಾಸನ ಮೇಲೆ ಕೂತಿರುವುದು ಅಥವಾ ಫೋಟೋ ತೆಗೆಯುವುದು, ಇದೆಲ್ಲ ಅವರು ಏನು ಹೇಳುತ್ತಿದ್ದರು, ಮೋಹ ಆಸಕ್ತಿ ಇದೆ ತನ್ನ ದೇಹ ಮೇಲೆ. ಇಲ್ಲದಿದ್ದರೆ ತನ್ನ ಫೋಟೋ ಏಕೆ ತೆಗೆಯಿದಪ್ಪ, ಈ ದೇಹವೇನು ಪಂಚಭೂತ, ಯಾವಾಗಲೂ ಹೋಗುತ್ತದೆ, ನಾಶವಾಗ್ತದೆ, ಮುಳುಗಿ ಹೋಗ್ತದೆ, ರಕ್ತ ಮಾಂಸ, ಇದಕ್ಕೆ ಫೋಟೋ ತೆಗೆಯುವುದ, ಇದರ ಮೇಲೆ ಏಕೆ ಮೋಹ? ಕೆಲವರಿಗೆ ಇರುತ್ತದೆ, ಕೆಲವರಿಗೆ ಎಲ್ಲರಿಗೂ ಇರುತ್ತೆ, ಅದೇ ಸಹಜ. ಅದು ದಾಟಿರುವವರೇ ಕೆಲವರು. ಆದರೆ ಅವರು ಬಂದು ಕೇಳುತ್ತಿದ್ದಾರೆ, ಏ ನೀವು ಫೋಟೋ ಏಕೆ ಭಕ್ತರು ನಿಮ್ಮ ಫೋಟೋ ತೆಗೀತೀನಿ ಅಂದರೆ ನೀವು ಏಕೆ ಒಪ್ಕೊಂಡಿದ್ದೀರಿ? ನೀವು ಸಾಧು ಹೋಕರ್ ಐಸಾ ಕರ್ನ ಠೀಕ್ ನೈ ಹೇ, ಅವ್ರು ಹೇಳುತ್ತಿದ್ದಾರೆ. ನೀವು ಸಾಧುವಾಗಿ ಇನ್ನೊಬ್ಬರು ನಿಮ್ಮ ಫೋಟೋ ತೆಗೀತೀನಿ ಅಂದರೆ ಆಯಿತು ಎಂದು ಪರ್ಮಿಷನ್ ಕೊಡುವುದ, ಫೋಟೋ ಬೇಡ ಎಂದು ಹೇಳಬೇಕಿತ್ತು, ಏಕೆ ಮಾಡಿದ್ದೀರಿ, ಏಕೆ ಮಾಡಿದ್ದೀರಿ ಎಂದು ಅವ್ರು ಜಗಡಕ್ಕೆ ಬಂದ. ಆ ಮಾತಾಜಿ ಸುಮ್ಮನೆ ಕೂತಿದ್ದರು, ಅವರೇ ಫೋಟೋ ತೆಗೆಯುತ್ತಾರೆ, ಬೇಡ ಅಂದರೆ ಕೇಳಲ್ಲ, ಬೇಡ ಬೇಡ ಬೇಡ, ನೀವು ಪ್ರತಿ ದಿವಸ ಜಗಡ ಮಾಡುತ್ತಾ ಇರಬೇಕ, ತೊಗೊಂಡ್ರೆ ತೊಗೊಳ್ಳಲ್ಲ, ಏನು ಮಾಡ್ಕೊಳ್ತಾರೆ, ಏ ನೀವೇ ಪಂಚಭೂತಲ್ಲದೆ ರಕ್ತ ಮಾಂಸದೆ ಮಾಡ್ಕೊಳ್ಳಲಿ, ನಾವೇನು ಮಾಡೋದು, ಬೇಡ ಅಂದರೆ ಅವ್ರು ಕೇಳ್ತಾರಾ, ಫೋಟೋ ಬೇಡ ಅಂದರೆ ಕೇಳ್ತಾರಾ, ತೊಗೊಳ್ತಾನೆ ಇರ್ತಾರೆ. ಅದರಿಂದ ಕೆಲವರು ಏನು ಹೇಳಲ್ಲ, ಬೇಕಾದರೆ ತೊಗೋಬೇಡ ಅಂದರೆ ಹೋಗು, ಫೋಟೋ ತಗೋ, ಎಲ್ಲಾದರೂ ಬಿಸಾಕೋ, ಇಟ್ಕೋ, ಪೂಜೆ ಮಾಡ್ಕೋ, ಬಿಸಾಕೋ, ನಮಗೆ ಫೋಟೋ ಕುರಿತು ನೀವು ಏನು ಮಾಡ್ತೀವಿ ನಮಗೆ ಚಿಂತೆ ಇಲ್ಲ. ಅವರು ಸುಮ್ಮನೆ ತಮ್ಮ ಪಾಡಿಗೆ ತಾವು ಬ್ರಹ್ಮಸ್ವರೂಪದಲ್ಲಿದ್ದು ಆನಂದವಾಗಿರುತ್ತಾರೆ. ಈಗ ಅವ್ರು ಬಂದು ಆಕ್ಷೇಪ ಮಾಡಿದ, ಈ ಮಾತಾಜಿ ಏನು ಉತ್ತರ ಕೊಟ್ಟರು ಗೊತ್ತಾ, ಏ ಫೋಟೋ ಮೇ ಕ್ಯಾ ಪಡಾ ಹೇ, ಕೊಯ್ ಕುತ್ತೆ ಕಾವಿ ಫೋಟೋ ಲೇತೆ ಹೇ, ಸುಮ್ಮನೆ ಕ್ಯಾ ಪಡಾ. ಅವ್ರು ಹೇಳು, ನಾಯಿಗೆ ಫೋಟೋ ತೆಗೆಯುತ್ತಾರೆ, ಏನಿದೆ ಅದರಲ್ಲಿ, ಇದೊಂದು ನಾಯಿ, ಈ ಶರೀರ ಒಂದು ನಾಯಿ, ಫೋಟೋ ತೆಗೆಯಿರಿ ಏನಾಗ್ತದೆ, ಗೋಡೆ ಇಲ್ಲವಾ, ಗೋಡೆ ಫೋಟೋ ತೆಗೆಯುತ್ತಾರೆ, ಈ ಗೋಡೆ ಫೋಟೋ ತೆಗೆದ್ರೆ ಏನಿದೆ, ಫೋಟೋ ತೆಗೆದ್ರೆ ಏನು ದೊಡ್ಡನಾಗಿ ಬಿಡ್ತೀನಾ ಏನು, ಫೋಟೋ ತೆಗೆಯಲಿ ಬಿಸಾಕಲಿ ಏನು ವ್ಯತ್ಯಾಸ. ಅವ್ರಿಗೆ ಹಾಗೆ ಆವಾಗ ಅವ್ರು ಒಪ್ಕೊಂಡ್ರು, ಅಯ್ಯೋ ಇವಳಿಗೆ ವೈರಾಗ್ಯ ಇದೆ, ಚೆನ್ನಾಗಿದೆ. ಹಾಗೆ ಜನರಿಗೆ ಐಶ್ವರ್ಯ, ಕೀರ್ತಿ, ಅಧಿಕಾರಗಳು ಇದ್ದಾಗ ಅಭಿಮಾನವಿಲ್ಲ, ಅಧಿಕಾರವಿದ್ದರೆ, ವೈಭವ ಇದ್ದರೆ, ಪವಾಡಗಳಿದ್ದರೆ ಅದಕ್ಕೆ ಅಭಿಮಾನವಿಲ್ಲ. ಇಲ್ಲದಿದ್ದರೆ ಅಯ್ಯೋ ನನಗೆ ಇಲ್ಲ ಎಂದು ಚಿಂತೆ ಇಲ್ಲ. ಇನ್ನೊಬ್ಬರನ್ನು ಆಧರಿಸ್ತಾ ಇದ್ದರೆ ನನಗೆ ಇಲ್ಲ ಎಂದು ಚಿಂತೆ ಇಲ್ಲ. ನೋಡಿ ವಿರಕ್ತರು ಹೇಗಿರುತ್ತಾರೆ. ಇನ್ನೊಬ್ಬರನ್ನು ಅತಿಯಾಗಿ ಆಧರಿಸ್ತಾ ಇದ್ದರೆ ಇವರೇನಾಗದಂತೆ ಸುಮ್ಮನೆ ಗೊತ್ತಿರ್ತಾರೆ. ಏಕೆ ಈರ್ಷ್ಯ ಇಲ್ಲ, ಒಂದು ಚೂರು ಈರ್ಷ್ಯ ಇಲ್ಲ. ಇನ್ನೊಬ್ಬರನ್ನು ಆಧರಿಸಲಿ, ಪವಾಡ ಇರಲಿ, ಶಕ್ತಿ ಇರಲಿ, ಸನ್ಮಾನ ಮಾಡಲಿ, ಏನೂ ಮಾಡಲಿ, ತನಗೇನು ಇಲ್ಲ ಎಂಬುದು ಚಿಂತನೆ ಇಲ್ಲ, ತನ್ನ ಪಾಡಿಗೆ ತಾನು. ಅದೇನೋ ಶ್ಲೋಕ ಇದೆ ನೋಡಿ ಭುಜಗೋವಿಂದದಲ್ಲಿ, ಯೋಗರಥೋವ ಭೋಗರಥೋವ ಸಂಗರಥೋವ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಅಲ್ಲ, ಯೋಗರಥೋವ ಭೋಗರಥೋವ, ಯೋಗ ಅಂದ್ರೇನು, ಎಲ್ಲೋ ಏಕಾಂತದಲ್ಲಿ ಕೂತ್ಕೊಂಡು ಏನೋ ಜಪ ಧ್ಯಾನ ಮಾಡ್ತಾನೆ ಸನ್ಯಾಸಿಯಾಗಿ. ಭೋಗರಥೋ ಅಂದರೆ ಯಾವುದು ಪೀಠಾಧಿಪತಿ ಆಗ್ತಾನೆ, ಏನೋ ಹಣ ಬರುತ್ತದೆ, ಅಧಿಕಾರ ಬರುತ್ತದೆ, ಜನರ ಸನ್ಮಾನಗಳು, ನಮಸ್ಕಾರಗಳು, ಅದು ಇರಲಿ ಇದು ಇರಲಿ ಏನು ವ್ಯತ್ಯಾಸ ಆಗಲ್ಲ. ಈ ದೇಹವು ಇದೊಂದು ಸುಮ್ಮನೆ ಒಂದು ಪ್ಲಾಸ್ಟಿಕ್ ಬೊಂಬೆ ಅಷ್ಟೇ, ಅದನ್ನು ಮೇಲೆ ಕೂರಿಸ್ತಾರೆ, ಅವರು ನಮಸ್ಕಾರ ಮಾಡಿದ್ರೆ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಇಲ್ಲ, ಅಂದರೆ ಆಗಿದ್ದರೂ ಏನಿಲ್ಲ, ಇಲ್ಲದಿದ್ದರೆ ಏನು, ಅವ್ರಿಗೆ ವ್ಯತ್ಯಾಸ ಆಗಲ್ಲ. ಯೋಗರಥೋವ ಭೋಗರಥೋವ ಸಂಗರಥೋವ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ, ತನಗೆ
ತಾನು ಬ್ರಹ್ಮ ಎಂದು ಆ ಬ್ರಹ್ಮಸ್ವರೂಪದಲ್ಲಿ ನಿಂತಿದ್ದಾರೋ, ನಾನು ಎಂಬೊಬ್ಬ ವ್ಯಕ್ತಿ ಇಲ್ಲ ಅಲ್ಲಿ. ನೋಡಿ, ಬ್ರಹ್ಮಜ್ಞಾನ ಅಂದರೇನು? ತಾನು ವ್ಯಕ್ತಿ ಅಲ್ಲ, ಅಲ್ಲಿ ಒಂದು ವ್ಯಕ್ತಿತ್ವವೇ ಇಲ್ಲ. ಮಾತಾಡ್ತಾ ಇದ್ದರೆ ಅವರು ಯಾರು ವ್ಯಕ್ತಿ ಅಲ್ಲ ಅನಿಸುತ್ತದೆ. ಏನೋ ಮಾತಾಡ್ತಾ ಇದೆ, ಅವರ ಹಿಂದೆ ಒಬ್ಬ ವ್ಯಕ್ತಿಯೇ ಇಲ್ಲ. ಹಾಗಿರಬೇಕು. ಆ ಜ್ಞಾನಿಗಳನ್ನು ನೋಡಿ, ವ್ಯಕ್ತಿ ಇಲ್ಲ. ಆ ವ್ಯಕ್ತಿತ್ವ ತೋರುವುದು ತಾನಲ್ಲ, ಅದು ಬಿಟ್ಟು ತಾನೇ ಇರುತ್ತಾನೆ. ಅಖಂಡ ಆಕಾಶ ಹಾಗೆ ಎಲ್ಲವೂ ತಾನೇ ಆಗಿರುತ್ತೆ. ಹಾಗೆ ಯಸ್ಯ ಬ್ರಹ್ಮಣಿರ ಮತೇ ಚಿತ್ತಂ, ತಾನು ಒಬ್ಬ ವ್ಯಕ್ತಿಯಾಗಿ ಮಾತಾಡಲ್ಲ, ತಾನು ಅಖಂಡವಾದ ಅದ್ವಿತೀಯವಾದ ಸಚ್ಚಿದಾನಂದ ಸ್ವರೂಪವಾಗಿ ನಿಂತಿರುತ್ತಾನೆ. ಈಗ ನಂದತಿ ನಂದತಿ ನಂದತ್ಯ, ಅದು ನೋಡಿ ಮೂರು ಸಲ ಹೇಳ್ತಾನೆ. ಆನಂದವೇ ಆನಂದವೇ ಆನಂದವೇ, ತನ್ನ ಪಾಡಿಗೆ ತಾನು ಜನ್ಮ ಇಲ್ಲ, ಮರಣ ಇಲ್ಲ, ಭಯ ಇಲ್ಲ, ದುಃಖ ಇಲ್ಲ, ಭಯ ಏನಿಲ್ಲ, ಆನಂದದಲ್ಲೇ ಮುಳುಗಿದ್ದಾನೆ. ತನಗೆ ಏನಿದೆ ಏನಿಲ್ಲ ವ್ಯತ್ಯಾಸವೇ ಇಲ್ಲ, ಏನಿರಲಿ ಬಿಡಲಿ ಪ್ರಪಂಚವೇ ಇಲ್ಲ, ಹಾಗಿರ್ತಾನೆ. ಆದ್ದರಿಂದ ಈ ತರಹ ವೈರಾಗ್ಯವಿದ್ದು ನಮಗೆ ಬ್ರಹ್ಮವೇ ಬೇಕು, ಬ್ರಹ್ಮ ಬಿಟ್ಟು ಇನ್ನೇನು ಬೇಡ, ಪರಮಾತ್ಮನಾಗಿರುವುದೇ ಬೇಕು, ಮಿಕ್ಕ ಯಾವುದು ಬೇಡ. ಅಂದರೆ ಅರ್ಥವೇನು? ಇದ್ದರೂ ಏನು ಹೇಳಲ್ಲ, ಇಲ್ಲದಿದ್ದರೂ ಏನು ಹೇಳಲ್ಲ, ಇದ್ದರೆ ತಾನೇ ಇರುತ್ತದೆ, ಹೋದರೆ ತಾನೇ ಹೋಗ್ತದೆ. ನೋಡಿ, ಅದು ವೈರಾಗ್ಯ. ಇದ್ದರೂ ಅದರ ಕಡೆ ನೋಡುವುದೂ ಇಲ್ಲ, ಅದರ ಯೋಚನೆಯೂ ಇಲ್ಲ. ಏಕಿದೆಯೋ ನಮಗೂ ಗೊತ್ತಿಲ್ಲ, ಇದ್ದರೆ ತಾನೇ ಇರುತ್ತದೆ, ಹೋದರೆ ತಾನೇ ಹೋಗ್ತದೆ. ಆತು ನೋಡಿ ಎಷ್ಟು ಇದ್ದಾನೆ. ಹೀಗೆ ಸಗುಣ ಬ್ರಹ್ಮೋಪಾಸನದಿಂದ ಬರುವಂಥ ಕೀರ್ತಿ, ಈಗ ಈ ದೇಹಕ್ಕೆ ಕೀರ್ತಿ, ಈ ವ್ಯಕ್ತಿಗೆ ನನ್ನ ಫೋಟೋ ಜನರು ಇಟ್ಕೊಂಡ್ರೆ ತಾನೇ ಫೋಟೋ ತೆಗೆದು ಎಲ್ಲರಿಗೆ ಕೊಡ್ತಾರೆ ನನ್ನ ಫೋಟೋ. ಅದು ಆಲ್ಸೋ ಒಳ್ಳೆಯ ಮೂಡ್ನಲ್ಲಿರುವಾಗ ಒಳ್ಳೆಯ ಫೋಟೋ ತೆಗೆಯುತ್ತಾನೆ. ಕೆಲವು ಫೋಟೋ ಚೆನ್ನಾಗಿಲ್ಲ, ಒಳ್ಳೆಯ ಫೋಟೋ ತೆಗೆಯಪ್ಪ ಅಂತ ಹೇಳ್ತಾನೆ. ಕೆಲವೊಮ್ಮೆ ಏನು ಅನಾರೋಗ್ಯವಿರುವಾಗ ಮುಖವು ಹೀಗಾಗಿಬಿಡ್ತು, ನೋಡಿ ಹೀಗಾಗಿರುವ ಮುಖವನ್ನು ಫೋಟೋ ಅಲ್ಲಪ್ಪ, ಒಳ್ಳೆಯ ಮೂಡ್ನಲ್ಲಿ ನಗುತ್ತಾ ಇರುವ ಫೋಟೋ ತೆಗೋ. ಈಗ ವಾಟ್ ಅಂದರೆ ಏನು ಒಳ್ಳೆಯ ಫೋಟೋ ಇಡು. ಇದೆಲ್ಲ ಅವರಿಗೆ ಏನು ಯೋಚನವಿಲ್ಲ. ಏಕೆ? ಅದು ತಾನಲ್ಲ, ಇದೊಂದು ಗೋಡೆ ಹಾಗೆ, ಇದೊಂದು ಗೋಡೆ ಬೊಂಬೆ ಅಷ್ಟೇ. ಪ್ಲಾಸ್ಟಿಕ್ದು, ಸಿಮೆಂಟ್ದು, ರಕ್ತ ಮಾಂಸದ ಒಂದು ಬೊಂಬೆ, ನೋಡ್ಕೋ ಬೇಕಂದರೆ ನೋಡ್ಕೋ, ಇಲ್ಲದ್ರೆ ಬಿಸಾಕು ಅಷ್ಟೆ. ಹಾಗೆ ಯಾವಾಗ ಅಷ್ಟೈಶ್ವರ್ಯಗಳು ಅಷ್ಟಸಿದ್ಧಿಯು ಬೇಕೆಂದನಿಸಲ್ಲ, ತನಗೆ ಕಮ್ಮಿ ಇದ್ದರೆ ಇನ್ನೊಬ್ಬರಿಗೆ ಹೆಚ್ಚಿದ್ದರೆ ಅಯ್ಯೋ ನನಗೆ ಕಮ್ಮಿ ಆಯಿತು ಎಂದು ಚಿಂತೆ ಇಲ್ಲ. ಅಂದರೆ ಅಷ್ಟಸಿದ್ಧಿಗಳ ಕಡೆ ದೃಷ್ಟೇ ಇಲ್ಲ. ಅದು ಇರುವುದು ಇಲ್ಲದಿರುವಿಕೆ ವ್ಯತ್ಯಾಸವೇ ಅಲ್ಲವೋ ಅವನು ವಿರಕ್ತ. ಅಂಥ ವಿರಕ್ತನಿಗೆ ಬ್ರಹ್ಮಜ್ಞಾನಕ್ಕೆ ಯೋಗ್ಯತೆ ಇದೆ. ಬ್ರಹ್ಮಜ್ಞಾನ ಜನರು ನೋಡಿ, ಶುಕ ಜಡಭರತ ರಮಣ ಮಹರ್ಷಿ ಅಂಥ ಶಂಕರಾಚಾರ್ಯ ಅಂಥ ಮಹನೀಯರು ಪಡೆಯತಕ್ಕಂಥ ಬ್ರಹ್ಮಜ್ಞಾನ. ಈ ಕಾಲದಲ್ಲಿ ಲೌಕಿಕರು ಎಲ್ಲರೂ ವೇದಾಂತ ಕೇಳಿಬಿಟ್ಟು ಬ್ರಹ್ಮ ಬ್ರಹ್ಮ ಹೇಳ್ತಾರೆ. ನಿಜವೇ, ಕಲಿಯಬಹುದು, ನಾನೇನು ನಿಷೇಧ ಮಾಡ್ತಾ ಇಲ್ಲ, ಎಲ್ಲರೂ ವೇದಾಂತ ಕಲಿಯಬಹುದು. ಆದರೆ ಅದಕ್ಕೆ ಬೇಕಾದಷ್ಟು ವೈರಾಗ್ಯ ಬೇಕು, ಸಾಕಷ್ಟು ವೈರಾಗ್ಯ. ತಾನು ಪಂಡಿತನಾಗಬೇಕು, ತಾನು ಗುರುವಾಗಬೇಕು, ನನ್ನ ಪ್ರವಚನ ಇನ್ನೊಬ್ಬರು ಕೇಳಬೇಕು, ಅದು ಯೋಚನೆ ಬೇಡ, ಅದು ಒಂದು ಮಕ್ಕಳ ಆಟ ಅನಿಸಬೇಕು. ಆವಾಗಲೇ ತನಗೆ ಇದೋ ಇಲ್ಲವೋ ವ್ಯತ್ಯಾಸವೇ ಇಲ್ಲ, ಸುಮ್ಮನೆ ಇರುವಿಕೆ ಸ್ವತಃಸಿದ್ಧ ಬ್ರಹ್ಮ. ಸಗುಣ ಐಶ್ವರ್ಯ ಬ್ರಹ್ಮಲೋಕ ವೈಕುಂಠ ಕೈಲಾಸಕ್ಕೆ ಹೋಗಿ ಆ ಕೈಲಾಸದ ಐಶ್ವರ್ಯ ಸಂಪದ ಕೀರ್ತಿ ಪವಾಡ ಅವುಗಳಿಂದಲೂ ವೈರಾಗ್ಯ ಪಟ್ಕೊಂಡರೆ ಸಂಕಲ್ಪವೇ ಇಲ್ಲ, ಯೋಚನವೇ ಇಲ್ಲ. ಯಾವುದು ಹೇಗಿದೆಯೋ ಹಾಗೆ ಸರಿ, ಯಾವುದು ಹೇಗಿದ್ದರೆ ಹಾಗೇ ಇರಲಿ, ಹೇಗಿದ್ದರೂ ಚಿಂತೆ ಇಲ್ಲ. ಎಷ್ಟು ಚೆನ್ನಾಗಿದೆ, ಏನಾದರೂ ಆಯಿತು ಅಣ್ಣ? ಹಾಂ ಸರಿ. ಹಾಂ ಅಲ್ಲ ಅಲ್ಲ ಆಗಲಿಲ್ಲ. ಹಾಂ ಸರಿ. ಅಯ್ಯಯ್ಯೋ ಅವ್ರು ಎಲ್ಲೋ ಹೋದರಂತೆ. ಹಾಂ ಹೌದು. ಹಾಂ ಮತ್ತೆ ಬಂದರಂತೆ. ಹಾಂ ಸರಿ. ಏನು ಮಾಡ್ತೀವಿ, ಯಾವುದು ಏನು ಹೇಗೆ ಆಗುತ್ತದೋ ಹಾಗೇ ಇರಲಿ, ಏನು ಚಿಂತೆ ಇಲ್ಲ. ಹೇಗಿದ್ದರೂ ತಾನು ಬ್ರಹ್ಮಾನಂದದಲ್ಲೇ ಇದ್ದಾನೆ. ಇಂಥ ವೈರಾಗ್ಯವಿರುವವರು ವೇದಾಂತಕ್ಕೆ ಅಧಿಕಾರಿ. ಯಾರಿಗಿನ್ನೂ ಐಶ್ವರ್ಯ ಬೇಕು, ವೈಕುಂಠಾದಿಗಳ ಶಕ್ತಿ ಬೇಕು, ಪವಾಡಗಳು ಬೇಕು ಅನಿಸಿದ್ದರೆ ಪಡ್ಕೋ.
ಪವಾಡಗಳು ಎರಡು ಬಗೆ ಇರುತ್ತವೆ. ಕೆಲವರಿಗೆ ಪವಾಡ ಮೇಲೆ ವೈರಾಗ್ಯವಿರುವವರು ಇರುತ್ತಾರೆ. ಪವಾಡದಿಂದ ವೈರಾಗ್ಯವಿರುವವರಿಗೆ ಪವಾಡ ಇರುತ್ತದೆ ಕೆಲವರಿಗೆ. ಕೆಲವರಿಗೆ ವೈರಾಗ್ಯವಿರಲ್ಲ, ಮಾತ್ರ ತನ್ನ ಪವಾಡ ತನಗೆ ದೊಡ್ಡದನಿಸುತ್ತದೆ. ಆವಾಗ ನನ್ನ ಪವಾಡ ನೋಡಿ ಮಿಕ್ಕ ಜನರು ಬರಬೇಕು ಬರಬೇಕು ಬರಬೇಕು. ಯಾರೋ ಒಬ್ಬರು ಇರುತ್ತಾರೆ, ಇವರು ಪವಾಡ ನೋಡಿ ಆಕರ್ಷಿತವೇ ಆಗಲ್ಲ. ಅವರನ್ನು ನೋಡಿದ್ರೆ ಅವರಿಗೆ ಕೋಪ ಬರುತ್ತೆ, ನಾನು ಇಷ್ಟು ಪವಾಡ ಪುರುಷ, ನಾನು ನನ್ನ ನೋಡಲಿಕ್ಕೆ ಎಷ್ಟೆಷ್ಟು ಜನರು ಬರ್ತಾರೆ, ನನ್ನ ಪವಾಡ ಅಂದರೆ ಇವರಿಗೆ ಲೆಕ್ಕನೇ ಇಲ್ಲ. ಅಮ್ಮ ಪಾಪ ಅವರಷ್ಟು ಬೇಜಾರು ಮಾಡ್ಕೊಳ್ತಾರೆ. ಅದರಿಂದ ಪವಾಡ ಇರುವವನಿಗೆ ಹೋಗಿ ಪ್ರಶಂಸೆ ಮಾಡಬೇಕು. ಅಯ್ಯೋ ತಮ್ಮದು ದೊಡ್ಡ ಪವಾಡ ಇದೆ ಗುರುಗಳೇ, ಅಯ್ಯೋ ನೀವು ಸಾಕ್ಷಾತ್ ಭಗವದ್ ರೂಪರೇ, ಅಯ್ಯೋ ನಿಮಗೆ ಭಗವಂತನ ಶಕ್ತಿ ಎಷ್ಟಿದೆ, ತಾವೇ ಅವತಾರ ಪುರುಷರು ಎಂದು ನಮಸ್ಕಾರ ಮಾಡಿದರೆ ಆಶೀರ್ವಾದ ಮಾಡ್ತಾರೆ. ಸಂತೋಷ, ಅವರು ಹೇಳ್ತಾರೆ ನಿಮ್ಮ ಹೆಸರು, ಮತ್ತೆ ಬಾ ಮತ್ತೆ ಬಾ, ಇಲ್ಲೇ ಇರು ಮತ್ತೆ ಬಾ ಎಂದು ಹೇಳ್ತಾರೆ. ಏಕೆ ನಿಮ್ಮ ಪ್ರಶಂಸದಿಂದ ಅವರು ತುಂಬ ಸಂತೋಷ ಪಟ್ಕೊಂಡರು. ಬಟ್ ಕೆಲವರನ್ನು ನೋಡಿದ್ದೀನಿ, ಎಲ್ಲೋ ಒಂದು ಪವಾಡ ನೋಡಿದ್ದೀವಿ, ಅಯ್ಯೋ ತಮಗೆ ಪವಾಡ ಇದೆ ಭಗವಂತ ನಮಸ್ಕಾರ ಮಾಡಿದ್ರು. ಅವರು ಹೀಗೆ ನೋಡಿ ಹೇಳ್ತಾರೆ, ಪವಾಡ ಅದೆಲ್ಲ ಏಕಪ್ಪ, ನೀವು ವಿರಕ್ತರು, ನೀವು ಸನ್ಯಾಸಿ, ಅದರಲ್ಲಿ ಏನಿದೆ, ಅದೆಲ್ಲ ಸುಮ್ಮನೆ ಲೀಲ ಮಾತ್ರ. ನೀವು ಸನ್ಯಾಸಿ, ನೀವು ಅದರ ಕಡೆ ದೃಷ್ಟಿ ಹೇಳಬೇಡಿ, ಅದು ಏನಿದೆ ಅದೆಲ್ಲ ಲೌಕಿಕ, ಅದೇನಿಲ್ಲ. ಅವರಿಗೆ ಪವಾಡ ಇದ್ದರೂ ಅದನ್ನು ಲೆಕ್ಕನೆ ಮಾಡಲ್ಲ, ಅದನ್ನು ಯೋಚನೆ ಮಾಡಲ್ಲ. ಅವರು ನಮಗೆ ಸಹ ಮಾಡ್ತಾರೆ, ಏ ನೀವು ಸನ್ಯಾಸಿ ಅದೆಲ್ಲ ಏಕೆ, ನಿಮಗೆ ಒಂದು ಪರಮಾತ್ಮ ಬಿಟ್ಟು ಯಾವುದೂ ಇಲ್ಲ, ಒಂದೇ ಇಟ್ಕೋ. ಪರಮಾತ್ಮ ನೋಡುವುದು ನೋಡಲ್ಪಡುವುದು ಕಣ್ಣಿಗೆ ಎಷ್ಟೆಷ್ಟು ಕಂಡು ಬರುತ್ತದೋ ಇದೆಲ್ಲವೂ ಪರಮಾತ್ಮನೇ. ಏನೇನು ಕಂಡು ಬರುತ್ತದೋ, ಏನೇನು ಕೇಳಿಸ್ತದೋ, ಎಲ್ಲವೂ ಸಕಲ ನಾಮರೂಪಗಳೆಲ್ಲ ವೈಶ್ವಾನರ ಸಚ್ಚಿದಾನಂದ ಸ್ವರೂಪಂ ಬ್ರಹ್ಮ ಸುಷುಪ್ತಿ. ಅಷ್ಟೇ, ಸುಷುಪ್ತಿಯಲ್ಲಿ ಏನಾದರೂ ಇದೆ ಪ್ರಪಂಚ, ಅಷ್ಟೇ, ಅದೇನೇನು ಎಲ್ಲವೂ ತಾನು. ಹಾಗೆ ನೋಡೋದು, ಪವಾಡವನ್ನು ಪ್ರಶಂಸೆ ಮಾಡಿದ್ದರೆ ಎರಡು ಬಗೆ ಇರುತ್ತಾರೆ. ನೀವು ಪ್ರಶಂಸೆ ಮಾಡಿದ್ದು ಮೆಚ್ಚಿಕೊಂಡು ಸಂತೋಷ ಪಟ್ಕೊಂಡರೆ ನಿಮ್ಮನ್ನು ಪ್ರಶಂಸೆ ಮಾಡಿ ಬಾ ಬಾ ಇಲ್ಲೇ ಇರೋ 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 ಎಂದು ಒಳ್ಳೆಯದೆಂದು ಹೇಳ್ತಾನೆ, ತನ್ನ ಫೋಟೋ ಕೊಡ್ತಾನೆ, ಆಹಾ ನೀವು ಒಳ್ಳೆಯವನು ಎಂದು ಹೇಳ್ತಾನೆ. ಅವರ ಪವಾಡಕ್ಕೆ ಅವರಿಗೆ ಪವಾಡ ಮೇಲೆ ಶಕ್ತಿ ಮೇಲೆ ಐಶ್ವರ್ಯ ಮೇಲೆ ವೈರಾಗ್ಯವಿರುವವನು ಏನು ಮಾಡ್ತಾನೆ, ವೈರಾಗ್ಯವಿರುವವನು ಇನ್ನೊಬ್ಬರು ಪ್ರಶಂಸೆ ಮಾಡಿದರೆ ಅವರಿಗೆ ಏನು ಅನಿಸಲ್ಲ, ಸುಮ್ಮನೆ ಮಕ್ಕಳ ಕಾ ನಡೆಯು, ಪ್ರಶಂಸೆ ಮಾಡಿದರೆ ಮಾಡ್ಕೊಳ್ಳಲ್ಲ, ಅವ್ರಿಗೆ ಪಾಪ ಇಷ್ಟವಾಯಿತೇನೋ ಆಗಲಿ. ಇನ್ನೊಬ್ಬರಿಗಿಲ್ಲ ಪರವಾಗಿಲ್ಲ, ಏನು ಚಿಂತೆ ಇಲ್ಲ. ಅವರು ನಮಗೆ ಉಪದೇಶ ಮಾಡುತ್ತಿದ್ದರು, ಏ ಈ ಪವಾಡ ಎಲ್ಲ ಲೌಕಿಕರಿಗೆ ಆಕರ್ಷಣ, ನೀವು ವಿರಕ್ತರು ಸನ್ಯಾಸಿಗಳು, ನಿಮಗೆ ಏಕೆ, ನಾನು ಈಗ ಆವಾಗ ಸನ್ಯಾಸಿ ಆಗಲಿಲ್ಲ, ಬ್ರಹ್ಮಚಾರಿ ಇದ್ದೀನಿ, ಆದರೆ ಯಾರೋ ಗುರುಗಳ ದರ್ಶನಕ್ಕೆ ಹೋದರೆ ನೋಡಿ ನೀವು ಸಾಧು ಸಾಧು ಎಂದು ಹೇಳಿದರು. ನೀವು ಸಾಧು ಆಗಿದ್ದೀರಿ, ನಿಮಗೆ ಏಕೆ ಅದೆಲ್ಲ, ನೀವು ಭಗವಂತನೇ ಇಟ್ಕೋ, ಅದೆಲ್ಲ ಲೌಕಿಕರು, ಲೌಕಿಕರಿಗೆ ಅದೇ ದೊಡ್ಡದು, ನಿಮಗಲ್ಲ. ಯಾವ ವಸ್ತುವು ಆಕರ್ಷಣ ಪವಾಡ ಇದೆಲ್ಲವೂ ಜಗತ್ತೆಲ್ಲ ಪವಾಡವೇ, ಇನ್ನೇನಪ್ಪ ಪವಾಡ ಅಲ್ಲದೆ ಯಾರು ಹೇಳು, ಎವ್ರಿಥಿಂಗ್ ಪವಾಡವೇ, ಇಡೀ ಬ್ರಹ್ಮಾಂಡವೇ ಪವಾಡ, ಇನ್ನೂ ಹೊಸ ಪವಾಡ ಬೇಕಾ? ಪ್ರಪಂಚದಲ್ಲಿ ಏನು ನಡೆಯುತ್ತಾ ಇದೆಯೋ ಅಣು ಅಣುವು ಪವಾಡ, ಇನ್ನೇನು. ಗಾಳಿ ಬೀಸುತ್ತಾ ಇದೆ, ಸೂರ್ಯೋದಯವಾಗ್ತಾ ಇದೆ, ಅಸ್ತವಾಗ್ತಾ ಇದೆ, ಕೈ ಕಾಲು ಅಲಗಾಡ್ತಾ ಇದೆ, ಕಣ್ಣು ನೋಡ್ತಾ ಇದೆ, ಕಿವಿ ನೋಡ್ತಾ ಇದೆ, ನೋಡಿ ಗೋಡೆಗಳು ಬೆಳಕು ಇದೆ, ಜನ್ರೇಟರ್ ನಡೆಯುತ್ತಾ ಇದೆ, ಕರೆಂಟ್ ಬರ್ತಾ ಇದೆ, ಅದು ಪವಾಡ ಅಲ್ವಾ? ಪ್ರತಿಯೊಂದು ಪವಾಡನೇ ಏಕಪ್ಪ ಚಿಂತ, ಹಾಗೆ ಎಲ್ಲವ ಪವಾಡ. ಆದ್ದರಿಂದ ಇನ್ನು ಹೊಸ ಪವಾಡವನ್ನು ನೋಡಿ ಉಬ್ಬಿ ಹೋಗಬಾರದು, ಹಿಗ್ಗಬಾರದು. ಏಕೆ, ಅದು ಭಗವಂತನ ಲೀಲೆ. ಏನಿದ್ದರೆ ಅದೇ ಪವಾಡ, ನಿಮಗೆ ಏನು ಶಕ್ತಿ ಇಲ್ಲ ಅಂದರೆ ಅದು ಪವಾಡವೇ. ಹಾ ನೋಡಿ, ನನ್ನ ಹತ್ರ ಯಾವ ಪವಾಡ ಇಲ್ಲ, ಅಧಿಕಾರವಿಲ್ಲ, ಪಾಂಡಿತ್ಯವಿಲ್ಲ, ವಿದ್ವತ್ತ ಇಲ್ಲ, ನನ್ನನ್ನು ಯಾರೂ ನೋಡುವುದಿಲ್ಲ, ಅದು ಪವಾಡವೇ, ಡೋಂಟ್ ವರಿ. ಏನಿಲ್ಲದಿದ್ದರೂ ಆಕಾಶಕ್ಕೇನಾದರೂ ಇದೆ, ಅದು ಪವಾಡವೇ. ಆಕಾಶದಲ್ಲಿ ಏನಿಲ್ಲ, ಅದು ಭಗವಂತನ ಪವಾಡವೇ. ಏನಿದ್ದರೂ ಪವಾಡ, ಏನಿಲ್ಲದಿದ್ದರೂ ಪವಾಡ. ಅಲ್ಲಿ ನೋಡಿ, ಹಾಗೆ ಇಷ್ಟು ವೈರಾಗ್ಯ ಯಾರಿಗೆ ಬರುತ್ತದೋ ಅವರಿಗೆ ವೇದಾಂತ ಅರ್ಥವಾಗ್ತದೆ. ಏಕೆ, ಎಲ್ಲವೂ ತಾನೇನೇನು ಹೇಳಬೇಕಾದದ್ದು ಏನಿದೆ, ಸರ್ವಂ ಬ್ರಹ್ಮಮಯಂ. ಸದಾಶಿವ ಬ್ರಹ್ಮೇಂದ್ರ ಹೇಳುತ್ತಿದ್ದಾರೆ ನೋಡಿ, ಸರ್ವಂ ಬ್ರಹ್ಮಮಯಂ ರೇ ರೇ, ಸರ್ವಂ ಬ್ರಹ್ಮಮಯಂ ಕಿಂ ವಚನೀಯಂ ಕಿಂ ವಚನೀಯಂ ಕಿಂ ವಚನೀಯಂ ಕಿಂ ವಚನೀಯಂ ಕಿಂ ರಚನೀಯಂ ಕಿಂ ರಚನೀಯಂ ಸರ್ವಂ ಬ್ರಹ್ಮಮಯಂ
ರೇ ರೇ ಸರ್ವಂ, ನನಗೆ ಸಂಗೀತ ಬರಲ್ಲ ಸುಮ್ಮನೆ ಹೇಳಿಬಿಟ್ಟೆ. ಸೊ ಸರ್ವಂ ಪ್ರಮಂ, ಆ ದೃಷ್ಟಿ ಇದ್ದರೆ ನಿಮಗೆ ಅಧಿಕಾರಗಳು ಪವಾಡ ಭಗವಂತ ಕೊಡ್ತಾನೆ. ಕೊಡಲ್ಲ ಎಂದ, ನೀವು ಆರಾಧನೆ ಮಾಡು, ಜಪ ಪೂಜೆ ಮಾಡು, ಪಾರಾಯಣ ಮಾಡು, ಭಗವಂತ ಕೊಡ್ತಾನೆ. ವೈಕುಂಠ ಕೊಡ್ತಾನೆ, ಬ್ರಹ್ಮಲೋಕ ಕೈಲಾಸ ಅವರ ಶಕ್ತಿ ಅನುಗ್ರಹ ಪವಾಡ ಎಲ್ಲ ಕೊಡ್ತಾನೆ. ಅವರು ಭಗವಂತನ ಮೇಲೆ ನಂಬಿಕೆ ಇಲ್ಲ ಎಂದು ಸಗುಣ ಬ್ರಹ್ಮ ಬಿಡಲ್ಲ. ನೋಡಿ, ಸಗುಣ ಬ್ರಹ್ಮ ಉಪಾಸನ ಬಿಟ್ಟು ನಿರ್ಗುಣ ಬ್ರಹ್ಮ ಮಾಡ್ತಾನೆ ಅಂದರೆ ಪರಮಾತ್ಮ ನನಗೆ ಕೊಡಲ್ಲ, ತುಂಬ ಉಪಾಸನ ಮಾಡಿದೆ, ನನಗೆ ಪವಾಡನೇ ಬಂದಿಲ್ಲ, ನನಗೆ ಶಕ್ತಿಯೇ ಬಂದಿಲ್ಲ ಎಂದು ಬೇಜಾರು ಮಾಡಿಕೊಂಡೇನು ಬಿಟ್ಟಿಲ್ಲ. ಬೇಕಾದರೆ ಬರ್ತದೆ ಉಪಾಸನೆ ಮಾಡು, ಇನ್ನು ಸ್ವಲ್ಪ 6 ತಿಂಗಳು ಮಾಡು ಬಂದುಬಿಡ್ತದೆ. ಯಾವುದೇ ಸಣ್ಣ ಪುಟ್ಟ ಸಿದ್ಧಿ ಬಂದೇ ಬಿಡ್ತದೆ. 6 ತಿಂಗಳು ಸೊಂದೇ ಸಮ, ಡೇ ಆ್ಯಂಡ್ ನೈಟು 6 ತಿಂಗಳು ಜಪ ಮಾಡು, ಪೂಜೆ ಮಾಡು, ಪಾರಾಯಣ ಮಾಡು, ಯಾವುದೇ ಒಂದು ಸಿದ್ಧಿ ಬಂದೇ ಬಿಡ್ತದೆ. ಸಿದ್ಧಿ ಬೇಕಂದರೆ ಏನು ಮಾಡ್ತಾನೆ ಇರಪ್ಪ, ಏನಿದೆ ಮಾಡುವ ಬುದ್ಧಿ ಬೇಕು, ಮಾಡ್ತಾನೆ ಇರು, ಮಾಡ್ತಾನೆ ಇರು, ಅಷ್ಟೇ ಯೋಚನೆ ಬೇಡ. ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗೋ ಇಂಥದ್ದು ಜಾಗ ಇದೆ ನೋಡಿ, ಬಂದು ಮಾಡ್ತಾನೆ ಇರಿ, ನದಿ ಇದೆ ಸ್ನಾನ ಮಾಡು, ಮಂದಿರ ಇದೆ, ಇಲ್ಲಿ ಗುರುಗಳಿದ್ದಾರೆ, ಶಂಕರಾಚಾರ್ಯರು ನಮಸ್ಕಾರ ಮಾಡ್ಕೋ, ಅಷ್ಟೇ ಕೂತ್ಕೊಳ್ಳಿ, ಅಲ್ಪಾಹಾರ ಮಾಡ್ಕೋ. ಈಗ ಪ್ರತಿ ದಿವಸ ಬೆಳಗ್ಗೆ ಸಂಧ್ಯ ಬೆಳಗ್ಗೆ ಸಂಧ್ಯ ಜಪ ಮಾಡ್ತೇನೆ ಇರು, ನಿಮ್ಮ ಯಾವ ಜಪ ಇದ್ದರೆ ಯಾವ ಮಂತ್ರ ಇದ್ದರೆ ಆ ಮಂತ್ರ ಮಾಡ್ತಾನೆ ಇರು. 6 ತಿಂಗಳಿಗೆ ನೋಡು ನಿಮಗೆ ಸಣ್ಣದ ದೊಡ್ಡದ ಒಂದು ಸಿದ್ಧಿ ಬಂದೇ ಬಿಡ್ತದೆ. ಆದ್ದರಿಂದ ಸಿದ್ಧಿ ಬರಲ್ಲ ಎಂದು ಬೇಜಾರು ಮಾಡಿಕೊಂಡು ಸಿದ್ಧಿಯಲ್ಲಿ ವೈರಾಗ್ಯ ಮಾಡಲೇ ಇಲ್ಲ. ಭಗವಂತ ಕೊಡ್ತಾನೆ ಇಲ್ಲ, ನನಗೆ ಸಿದ್ಧಿ ಆಯಿತು, ಏನು ಮಾಡ್ತೀನಿ ಬಿಡಿ, ಅದಲ್ಲ. ಭಗವಂತ ಕೊಟ್ಟರೂ ನಾವು ಏನು ಮಾಡಿಕೊಳ್ಳುವುದು ಎಂದು ಅನ್ಸಲ್ಲ, ಅದು ವೈರಾಗ್ಯ. ಸಿದ್ಧಿ ಬಂದರೆ ಬರ್ತದೆ, ಇಲ್ಲಾಂದರೆ ಇರಲ್ಲ. ಏನಿದೆ, ಸಿದ್ಧಿ ಬರಲೂಬಹುದು, ಇರಲಿರಬಹುದು ಅಲ್ಲವೇ. ಆದ್ದರಿಂದ ಸಿದ್ಧಿ ಕಡೆಗೆ ಯಾರಿಗೆ ದೃಷ್ಟಿ ಇಲ್ಲವೋ, ಏಕೆ ಸಿದ್ಧಿಯೆಲ್ಲ ನನಗೂ ಬರುತ್ತದೆ, ಆ ನಾನು ಎಂಬ ಒಂದು ಕರ್ತೃ ಭೋಕ್ತೃ ಪ್ರಮಾತೃ ಎಂಬ ವ್ಯಕ್ತಿತ್ವವಿದ್ದರೆ ಆ ವ್ಯಕ್ತಿಗೆ ಮುಖ್ಯ ಅನಿಸುತ್ತದೆ. ವ್ಯಕ್ತಿತ್ವವೇ ಇಲ್ಲ, ನಾನೇ ಮಲ್ಕೊಂಡು ಬಿಟ್ಟೆ, ನಮ್ಮ ಶರೀರಕ್ಕೆ ಏನು ಸನ್ಮಾನ ಮಾಡಿದ್ದರೆ ಏನಪ್ಪ, ನಾನು ಮಲ್ಕೊಂಡು ಬಿಟ್ಟೆ, ನಮ್ಮ ಶರೀರ ಕೈ ಕಾಲು ಎಲ್ಲಿದೆಯೋ, ಏನಾಯಿತೋ, ಯಾರು ಸನ್ಮಾನ ಮಾಡಿದ್ದರೋ, ನಮಸ್ಕಾರ ಮಾಡಿದ್ದರೋ, ಏನು ಮಾಡಿದ್ರು, ನಮಗೆ ವ್ಯತ್ಯಾಸ ಗೊತ್ತಾಗ, ಶರೀರವೇ ನಾನಲ್ಲ. ಹಾಗೆ ಎಲ್ಲವೂ ಅಖಂಡ ಅನಂತ ಸರ್ವವ್ಯಾಪಕವಾಗಿರುವಂಥ ಸಚ್ಚಿದಾನಂದಂ ಬ್ರಹ್ಮ ತಾನಾದರೆ ಮಿಕ್ಕ ವಿಷಯಗಳು ತನಗೆ ಲೆಕ್ಕಕ್ಕಿಲ್ಲ. ಇಂಥ ವೈರಾಗ್ಯ ಇರುವವನು ಆ ಬ್ರಹ್ಮಸ್ತಂಭ ಪರ್ಯಂತ, ಶಾಸ್ತ್ರ ಏನು ಹೇಳ್ತದೆ, ವೇದಾಂತ ಕಲಿಯುವುದಕ್ಕೆ, ಬ್ರಹ್ಮಸ್ವರೂಪವನ್ನು ತಿಳಿಯುವುದಕ್ಕೆ ಯಾರು ಅಧಿಕಾರಿ, ವಿರಕ್ತ ಅಧಿಕಾರಿ. ವಿರಕ್ತ ಅಂದರೇನು, ಯಾವ ಯಾವುದು ವೈರಾಗ್ಯ ಇರಬೇಕು, ಬ್ರಹ್ಮಲೋಕ ಪರ್ಯಂತ ಅಷ್ಟಸಿದ್ಧಿಗಳವರೆಗೂ ನಿಮಗೆ ವೈರಾಗ್ಯ ಇರಬೇಕು. ಅಷ್ಟಸಿದ್ಧಿಗಳು ನೋಡಿದ್ದರೆ ಆಕರ್ಷಣ ಅನಿಸಬಾರದು, ಆಕರ್ಷಣನೇ ಅನಿಸಬಾರದು. ಮರಿ ಏನು ಅನಿಸಬೇಕು ನೋಡಿದ್ದರೆ, ಅದು ಭಗವಂತನ ಲೀಲಾ ನಡೆಯುತ್ತದೆ, ನಡೆಯಲ್ಲ. ಭಗವಂತ ಎಷ್ಟೋ ಲೀಲಗಳಿವೆ, ಅದು ಇರುತ್ತದೆ. ಏನಿದೆ, ಆಶ್ಚರ್ಯವಿಲ್ಲ, ಆಕರ್ಷಣ ಇಲ್ಲ, ಬೇಕು ಅನಿಸಲ್ಲ, ಇದ್ದರೆ ಕಡೆಗಣಿಸಲ್ಲ. ನೋಡಿ, ಶಕ್ತಿ ಇದ್ದರೆ ಕಡೆಗಣಿಸಲ್ಲ, ಇಲ್ಲದಿದ್ದರೆ ಅಯ್ಯೋ ಪಾಪ ನನಗಿಲ್ಲ ಎಂದು ಚಿಂತೆ ಇಲ್ಲ. ಅದು ಇದು ತಾನೇ ಇರುತ್ತದೆ, ಭಗವಂತನ ಲೀಲ ಮಹಿಮ ತಾನೇ ತಾನು ತಾನೇ ತಾನು ನಡೆಯುತ್ತದೆ. ಭಗವಂತ ಏನು ಮಾಡಬೇಕನ್ನು ಮಾಡ್ಕೊಳ್ತಾನೆ ತನಗೆ. ಇಂಥ ವೈರಾಗ್ಯವಿರುವವನಿಗೆ ನಿರ್ಗುಣ ಬ್ರಹ್ಮಕ್ಕೆ ಯೋಗ್ಯತೆ ಬರುತ್ತದೆ. ನಿರ್ಗುಣ ಬ್ರಹ್ಮ ಅಂದರೆ ಸಾಮಾನ್ಯವಲ್ಲ, ಸಾಮಾನ್ಯವಲ್ಲ ಅಂದರೆ ಏನು ಮಾಡಬೇಕು, ಮಿಕ್ಕ ಎಲ್ಲದ ವಿಷಯದಲ್ಲಿ ವೈರಾಗ್ಯವಿದ್ದರೆ ನಿರ್ಗುಣ ಬ್ರಹ್ಮ ನೇರ ವೇದಾಂತ ಕೇಳುವುದಕ್ಕೆ ಯೋಗ್ಯನಾಗ್ತಾನೆ, ಇಲ್ಲದಿದ್ದರೆ ಯೋಗ್ಯತೆ ಬರಲ್ಲ. ಮನಸ್ಸಿನಲ್ಲಿ ಎಲ್ಲೋ ಒಳಗೆ ಸ್ವಲ್ಪ ಆಸಕ್ತಿ ಇಟ್ಕೊಳ್ತಾನೆ, ಏನೋ ಸಣ್ಣ ಪುಟ್ಟ, ಏನೋ ಸಣ್ಣ ಪುಟ್ಟ, ಸ್ವಲ್ಪದಿದ್ದರೆ ಚೆನ್ನಾಗ್ತಿತ್ತೆ, ನಾನು ಪಂಡಿತನಾಗಿದ್ದರೆ ಚೆನ್ನಾಗ್ತಿತ್ತೆ, ನನ್ನನ್ನು ಸನ್ಮಾನ ಮಾಡಿದರೆ ಚೆನ್ನಾಗ್ತಿತ್ತೆ, ನಾನು ಆಶೀರ್ವಾದ ಮಾಡಿದರೆ ಅವ್ರಿಗೆ ಆಗಬೇಕು, ಆಶೀರ್ವಾದ ಮಾಡುವುದಕ್ಕೆ ನಾನೂ ಇಲ್ಲ, ಯಾರಿಗೆ ಆಶೀರ್ವಾದ ಮಾಡಬೇಕು ಅವರೂ ಇಲ್ಲ, ಮಾಡುವುದೇನೋ ಅವರೇ, ತಗೊಳ್ಳುವುದು ಅವರೇ, ಅವರೇ ಆಶೀರ್ವಾದ ಅವರಿಗೆ ಮಾಡ್ತಾರೆ, ತಗೊಳ್ಳುವುದವರು, ಕೊಡುವವರು ಅವರು ಅಲ್ಲ. ಕನಸಿನಲ್ಲಿ ಒಬ್ಬನ ಆಶೀರ್ವಾದ ಮಾಡ್ತಾನೆ, ಒಬ್ಬರ ಆಶೀರ್ವಾದ ಸ್ವೀಕಾರ ಮಾಡ್ತಾನೆ, ಒಬ್ಬರು ಕೊಡ್ತಾನೆ, ಒಬ್ಬರು ತಗೊಳ್ತಾನೆ, ಎರಡೂ ನಾವಲ್ಲ, ಎರಡೂ ತನ್ನಲ್ಲಿ ಕಲ್ಪಿತ ಸ್ವತಃ ಸಿದ್ಧ ಬ್ರಹ್ಮ ತಾನು.
ಈ ಇಷ್ಟು ಅದರಿಂದ ಐಶ್ವರ್ಯ ಸ್ವಲ್ಪ ಉಪಾಸನ ಮಾಡಲಿ ಅಕ್ಕ ಏಕಾಗ್ತದೆ. ಏಕೆ ಅಂದರೆ ಉಪಾಸನ ಮಾಡಿ 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 ಮನಸ್ಸಿಗೆ ಒಳ್ಳೆ ಏಕಾಗ್ರ ಬರಲಿ, ಆಸಕ್ತಿ ಬಿಡಲಿ. ಆಸಕ್ತಿ ಬಿಡಬೇಕಂದರೆ ಸ್ವಲ್ಪ ಮನಸ್ಸಿಗೆ ಯೋಗ್ಯತೆ ಬಂದಾಗ, ಈಗ ಬೇಕಂದರೆ ಇನ್ನೂ ಸ್ವಲ್ಪ ದಿವಸ ಮಾಡಿದರೆ ಸಿದ್ಧಿ ಬರಲೂಬಹುದು. ಆವಾಗ ಮನಸ್ಸು ಶುದ್ಧವಾಗಿದ್ದರೆ ಈಗ ಅದು ಬೇಡ ಅನಿಸುತ್ತದೆ. ಎಲ್ಲವೂ ಭಗವಂತನೇ, ಅವರು ಪಾಡಿಗೆ ಅವರು ಮಾಡುತ್ತಾನೆ, ನಾನು ಮಾಡಬೇಕಾ? ಮಾಡುವಕ್ಕೆ ಭಗವಂತನೇ ಇದ್ದಾನೆ, ನಾವೇಕೆ ಮಾಡಿದ್ದಾನೆ? ಆದ್ದರಿಂದ ನಾನು ಮಾಡುವವನು ಮಾಡಲ್ಪಡುವುದು ಅದು ಬಿಟ್ಟು ಬಿಡ್ತಾನೆ. ಅಷ್ಟು ವಿರಕ್ತನಿಗೆ ವೇದಾಂತ ಅಧಿಕಾರಿ. ಅದಕ್ಕೋಸ್ಕರ ಏನು ಹೇಳ್ತದೆ? ತತ್ವಮಸಿ, ತಾನೇ ತಾನಿದೆ. ನಿಮ್ಮ ಸಂಕಲ್ಪವು ಬೇಕಾಗಿಲ್ಲದ ಆನಂದ ಸ್ವರೂಪ ನೀನು. ಸಗುಣ ಬ್ರಹ್ಮೋಪಾಸಕನಿಗೆ ವೈಕುಂಠದಲ್ಲಿ, ಕೈಲಾಸದಲ್ಲಿ, ಬ್ರಹ್ಮಲೋಕದಲ್ಲಿ ಸಂಕಲ್ಪ ಮಾಡಿದ್ದರೆ ಸಾಕು, ಯಾವುದಾದರೂ ಬರುತ್ತದೆ. ವೇದಾಂತ ಜ್ಞಾನಿಗೆ, ಬ್ರಹ್ಮಜ್ಞಾನಿಗೆ ಸಂಕಲ್ಪವು ಬೇಕಾಗಿಲ್ಲದೆ ಎಲ್ಲದೂ ತಾನೇ. ಹಾ, ಎಷ್ಟು ಚೆನ್ನಾಗಿದೆ ನೋಡಿ. ಯಾವ ಸಂಕಲ್ಪ ಬೇಕಾಗಿಲ್ಲದೆ ಎಲ್ಲವೂ ತಾನೇ. ಯಾವ ಸಂಕಲ್ಪವಿಲ್ಲ, ಯಾವ ಸಂಕಲ್ಪವು ಬೇಕಾಗಿಲ್ಲದೆ ಎಲ್ಲವೂ ತಾನೇ. ತಾನಲ್ಲದ್ದು ಏನು? ತಾನಲ್ಲದ್ದು ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ಪ್ರಪಂಚದಲ್ಲಿ ಯಾರ ಹತ್ತಿರ ಏನಿರಲಿ, ಇಂದ್ರನ ಪದವಿ ನಾನೇ, ಬ್ರಹ್ಮಲೋಕ ನಾನೇ, ಬ್ರಹ್ಮಲೋಕನ ಶಕ್ತಿ ನಾನೇ, ಅಲ್ಲವೇ ಅಷ್ಟಸಿದ್ಧಿಗಳು ನಾನೇ, ಪ್ರಪಂಚ ನಾನೇ, ನಾಮರೂಪ ನಾನೇ, ಮರ ಗಿಡಗಳು ನಾನೇ, ಕಲ್ಲು ನಾನೇ, ಮಣ್ಣು ನಾನೇ, ನೀರು ನಾನೇ, ನದಿ ನಾನೇ, ಏನಿದೆ ವ್ಯತ್ಯಾಸ? ಎಲ್ಲವೂ ತಾನೇ ಎಂದು ತಿಳ್ಕೊಂಡವನಿಗೆ ತನಗಿಂತ ಬೇರೆ ಇನ್ನು ಯಾವುದೂ ಇಲ್ಲ. ಅಷ್ಟು ವೈರಾಗ್ಯ, ಅಷ್ಟು ಅಂತರ್ಮುಖ ದೃಷ್ಟಿ ಇರುವವನು ವೇದಾಂತಕ್ಕೆ ಯೋಗ್ಯ. ಏಕೆ ಅಂದರೆ ಅದು ತಾನೇ ತಾನೇ ಸ್ವತಃ ಸಿದ್ಧ ಪರಿಪೂರ್ಣ, ಈಗ ಅದಕ್ಕೆ ಯಾವ ಕೊರತೆ ಇಲ್ಲ. ಆದ್ದರಿಂದ ಈ ಬ್ರಹ್ಮವಿದ್ಯೆ ಇದು ಹೇಳ್ತದೆ ವೇದಾಂತ. ದೊಡ್ಡ ದೊಡ್ಡವರಿಗೆ ಅರ್ಥವಾಗಲಿಲ್ಲ. ಬ್ರಹ್ಮಲೋಕವನ್ನೇ, ವೈಕುಂಠವನ್ನೇ ಹೆಚ್ಚಾಗಿ ಹಿಡುವ ಕೆಲವು ಸಂಪ್ರದಾಯಗಳಿವೆ. ರಾಮಭಕ್ತ, ಕೃಷ್ಣ ಭಕ್ತ, ವೈಕುಂಠ ಪ್ರಾಪ್ತಿ ಆಗುತ್ತದೆ, ಮಾಡಿಕೊಳ್ಳಲಿ, ಒಳ್ಳೆಯದೇ. ಆದರೆ ಅದರಿಂದಲೂ ವೈರಾಗ್ಯವಾಗಿರುವವನಿಗೆ ಮಾತ್ರ ನಿರ್ಗುಣ ಬ್ರಹ್ಮ ಮೇಲೆ ಜಿಜ್ಞಾಸ ಹುಟ್ಟುತ್ತದೆ. ಅಂಥವನಿಗೆ ಹೇಳಕ್ಕಾಗುತ್ತದೆ, ಹೇಳಿದ ತಕ್ಷಣವೇ ಅರ್ಥ ಮಾಡಿಕೊಳ್ತಾನೆ. ಹೇಳಿದ ಕೇಳಿದ ತಕ್ಷಣವೇ ಬ್ರಹ್ಮ. ಈಗ ತನ್ನನ್ನು ಬಿಟ್ಟು ಯಾವುದೂ ಇಲ್ಲ, ಪ್ರಪಂಚವೇ ಇಲ್ಲ. ತನಗೆ ಯಾವುದು ಬೇಕು ಯಾವುದು ಬೇಡ ಎರಡೂ ಇಲ್ಲ. ಏಕೆ? ಎಲ್ಲ ತಾನೇ. ಅದು ಅವರಿಗೆ ಹೇಳಿದ ತಕ್ಷಣವೇ ಬ್ರಹ್ಮಜ್ಞಾನವಾಗುತ್ತದೆ. ಇಲ್ಲದಿದ್ದರೆ ಮನಸ್ಸು ಎಲ್ಲೋ ನೋಡುತ್ತದೆ, ಎಲ್ಲೋ ಕಾಯುತ್ತದೆ, ಏನೋ ಬೇಕನಿಸುತ್ತೆ. ಸುಷುಪ್ತಿಯಲ್ಲಿರುವವನು ಹೇಗಿರುತ್ತಾನೆ ನೋಡಿ. ಸಣ್ಣ ಮಗು ಹೇಗಿರುತ್ತಾನೆ ನೋಡಿ, 1 ವರ್ಷ ಮಗು ಎಲ್ಲೋ ಹೋಗ್ತಾನೆ, ಏನಿದೆಯೋ ಏನಿಲ್ಲವೋ ಅವ್ರಿಗೆ ವ್ಯತ್ಯಾಸನೇ ಗೊತ್ತಾಗಲ್ಲ, ಸುಮ್ಮನೆ ಆಟ ಆಡ್ತಾನೆ ಅಷ್ಟೆ. ಹಾಗೆ ಲೀಲಾ ಮಾತ್ರ, ಬ್ರಹ್ಮಜ್ಞಾನಿ ಲೀಲಾ ಮಾತ್ರವಾಗಿರುತ್ತಾನೆ. ಏನು ಮಾಡಿದ್ದರೂ ಮಾಡದಿದ್ದರೂ ಸುಮ್ಮನೆ ಆಡಾಡ್ತಾನೆ. ಏನು ಮಾಡಿದ್ದರೂ ಮಾಡದಿದ್ದರೂ ಪರವಾಗಿಲ್ಲ, ಏನಿದ್ದರೂ ಇಲ್ಲದಿದ್ದರೂ ನಡೆಯುತ್ತೆ. ಅದು ಅಂಥ ಪರಿಪೂರ್ಣತ್ವ ಇದು ಬ್ರಹ್ಮ. ಅದರಿಂದ ನಿರ್ಗುಣ ಬ್ರಹ್ಮ ಉಪನಿಷತ್ತಿನಲ್ಲಿ ಇದೆ ಎನ್ನುವುದೇ ಒಪ್ಪುವಕ್ಕೆ ಸಿದ್ಧವಾಗಿಲ್ಲ. ಇಲ್ಲಿ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಭಾಷಕಾರರು, ಉಪನಿಷತ್ತಿನಲ್ಲಿ ಸಗುಣೋಪಾಸನ ಇದೆ, ವೈಕುಂಠ ಕೈಲಾಸ ಬ್ರಹ್ಮಲೋಕಕ್ಕೆ ಹೋಗುವುದಿದೆ, ಅಷ್ಟಸಿದ್ಧಿಗಳು ಪಡೆಯುವುದಿದೆ, ಈಶ್ವರ ಸಾಯುಜ್ಯ ಇದೆ, ಈಶ್ವರ ಸೇವಾ ಇದೆ, ವೈಕುಂಠದಲ್ಲಿ ಆನಂದ ಅನುಭವಿಸುವುದೇ ಇದೆ. ನಿರ್ಗುಣ ಎನ್ನುವುದು ಬ್ರಹ್ಮೋಪದೇಶ ಇಲ್ಲವೇ ಇಲ್ಲ ಹೇಳ್ತಾರೆ. ನಿರ್ಗುಣ ಬ್ರಹ್ಮೋಪದೇಶ ಇಲ್ಲವೇ ಇಲ್ಲ ಎಂದು ಹೇಳ್ತಾ ಇದ್ದಾರೆ. ನಿರ್ಗುಣ ಬ್ರಹ್ಮೋಪದೇಶವಿದೆ. ಶಂಕರರ ಮಾತು ನೋಡಿ, ಅದು ಇವತ್ತು ಹೇಳಿದ್ದೀವಿ. ಏಕೆಂದರೆ ನಿರ್ಗುಣ ನಿರ್ಗುಣ ಅಂದರೆ ಸಗುಣವನ್ನು ಕಡೆಗಣಿಸಬೇಡ. ಏಕೆಂದರೆ ಕಡೆಗಣಿಸುವುದು ಬಂದರೆ ಮತ್ತೆ ನೀ ನಿರ್ಗುಣಕ್ಕೆ ಅಯೋಗ್ಯವಾಗಿಬಿಡ್ತೀವಿ. ಸಗುಣವನ್ನು ಕಡೆಗಣಿಸಬೇಡ, ಆಸಕ್ತಿ ಇಟ್ಕೊಳ್ಳಬೇಡ. ಸಗುಣ ಬ್ರಹ್ಮ ವೈಕುಂಠ ಪ್ರಾಪ್ತಿ ಕಡೆಗಣಿಸುವುದು ಬೇಡ, ಆಸಕ್ತಿ ಬೇಡ. ಇದ್ದದ್ದೇನೋ ಇದೆ, ತಾನು ಮಾತ್ರ ಬ್ರಹ್ಮ ಅಷ್ಟೇ. ಅದರ ಕಡೆ ಗಮನವೇ ಇಲ್ಲ. ಇದ್ದರೂ ಇಲ್ಲದಿದ್ದರೂ ಎರಡೂ ವ್ಯತ್ಯಾಸ. ಅಂಥವನೇ ವೇದಾಂತಕ್ಕೆ ಅಧಿಕಾರಿ ಅಲ್ಲವೇ. ಆದ್ದರಿಂದ ಯದಪಿ ಕೇಚಿದಾಹು ಪ್ರವೃತ್ತಿ ನಿವೃತ್ತಿ ವಿದಿತತ್ ಶೇಷ ವ್ಯತಿರೇಕೇಣ ಕೇವಲ ವಸ್ತುವಾದಿ ಭೇದ ಭಾಗೋ ನಾಸ್ತಿ ತನ್ನ ಔಪನಿಷದಸ್ಯ ಪುರುಷಸ್ಯ ಅನನ್ಯ ಶೇಷತ್ವ. ಉಪನಿಷತ್ತು ಈ ನಿರ್ಗುಣ ಬ್ರಹ್ಮವನ್ನೇ ಇಟ್ಕೊಂಡು ಹೇಳುತ್ತಾ ಇದೆ.
ಕೆಲವರು ಹೇಳ್ತಾರೆ ಉಪನಿಷತ್ತಿನಲ್ಲಿ ನಿರ್ಗುಣ ಬ್ರಹ್ಮ ಉಪದೇಶವೇ ಇಲ್ಲ, ಅದೆಲ್ಲ ಬೌದ್ಧರು ಹೇಳಿದ್ದರು, ವೇದ ಭ್ರಷ್ಟರು, ವೇದ ವಿರೋಧಿಗಳು, ಅವ್ರಿಗೇನು ಗೊತ್ತಿಲ್ಲ, ಎಲ್ಲ ಶೂನ್ಯ ಶೂನ್ಯ ಎಂದು ಹೇಳಿದರು. ಅದನ್ನು ತಂದು ಬಿಡಬೇಕಾ? ಅದ್ವೈತವಿಲ್ಲವೇ ಇಲ್ಲ, ಅದ್ವೈತ ನಿರ್ಗುಣ ಬ್ರಹ್ಮ ಅಂಥದ್ದು ಇಲ್ಲವೇ ಇಲ್ಲ ಎಂದು ಕೆಲವರು ಹೇಳ್ತಾರೆ. ಇಲ್ಲಿ ನೋಡಿ ಶಂಕರ ಭಾಷ್ಯ, ಅವರಿಗೆ ಪುರುಷಸ್ಯ ಅನನ್ಯ ಶೇಷತ್ವ. ಉಪನಿಷತ್ತು ನೇರ ಹೇಳ್ತಾ ಇದಪ್ಪ ನೀನೇ ಬ್ರಹ್ಮ ಎಂದು, ನಿರ್ಗುಣ ಬ್ರಹ್ಮ ಇಲ್ಲ ಎಂದು ಹೇಳುವುದೇಕೆ? ಉಪನಿಷತ್ತೇ ನೇರಾಗಿ ಹೇಳ್ತಾ ಇದೆ. ಉಪನಿಷತ್ತು ನಿರ್ಗುಣ ಬ್ರಹ್ಮವನ್ನೇ ಇಟ್ಕೊಂಡು ಗುರಿಯಾಗಿ ಇಟ್ಕೊಂಡು ಹೇಳ್ತಾ ಇದೆ. ಅಂಥದ್ದು ಇಲ್ಲ ಎಂದು ಹೇಳ್ತಿದ್ದೇನು? ಅದೇ ಮುಖ್ಯ, ಅದನ್ನೇ ಕೊನೆಯ ಗುರಿ ಎಂದು ಇಟ್ಕೊಂಡು ಹೇಳ್ತಾ ಇದೆ. 40th point ಆಯಿತು. ಈಗ ಮುಂದುವರಿಯೋಣ. ಇದೇ 4-6 ದಿವಸ ಎಷ್ಟು ದಿವಸದಿಂದ ನಡೆಯುತ್ತಾ ಇತ್ತು, ಅಯ್ಯೋ ಹೆಚ್ಚು ತಿಂಗಳೇ, ಎಷ್ಟೋ ತಿಂಗಳಿನಿಂದ. ಈಗ ಮುಂದುವರಿಯೋಣ. ಏನದು 41st, 41st, 41st ಅಂಶ, ಧ್ಯಾನಾಪರಾಭಿಮುಖ್ಯಂ ಉಪಾಸನ ಮಾನಸ ಕರ್ಮತ್ವ. ಧ್ಯಾನದಲ್ಲಿ, ಧ್ಯಾನ ಅಂದರೆ ನಿಧಿಧ್ಯಾಸನ ಬೇರೆ, ಉಪಾಸನ ಬೇರೆ, ಅದರ ಕುರಿತು ಸ್ವಲ್ಪ ಹೇಳ್ತಾರೆ. ಅದು ನೋಡೋಣ. ಇದು ಹೇಳಿದೆ ಅನಿಸುತ್ತದೆ, ಹೇಳಿದ್ದೀನಾ? ಸ್ವಲ್ಪ ಹೇಳಿದ್ದೀನಿ, ಆಯಿತು. ಇದು ಸ್ವಲ್ಪ ಹೇಳಿ ಮುಂದಿನ ಪಾಠ ಮುಂದುವರಿಯೋಣ. ಓಂ ಶಾಂತಿ ಶಾಂತಿ ಶಾಂತಿ. ಏನಿದು 48th page ಪುಸ್ತಕ, ವಿಶುದ್ಧ ವೇದಾಂತ ಪರಿಭಾಷ, ಈ 2nd ಮುದ್ರಣದಲ್ಲಿ ಹೇಳ್ತಾ ಇದ್ರು, 48th ಪುಸ್ತಕ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.